ನಮಸ್ಕಾರ ಮೋದಿ ತ್ರೀ ಪಾಯಿಂಟ್ ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೇನು ಒಂದು ಗಂಟೆಯಲ್ಲಿ ಸರಿಯಾಗಿ ಹನ್ನೊಂದು ಗಂಟೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಮೊದಲ ಬಜೆಟನ್ನು ಮಂಡಿಸಲಿದ್ದಾರೆ ಸತತ ಏಳನೇ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿ ಮಂಡಿಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಬಜೆಟ್ನ ಪ್ರತಿಯೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ನಿರ್ಮಲಾ ಸೀತಾರಾಮನ್ ಒಂದು ಔಪಚಾರಿಕ ಭೇಟಿ ಇರುತ್ತೆ ಯಾವುದೇ ಬಜೆಟ್ ಮಂಡನೆಗೂ ಮುನ್ನ ಹಣಕಾಸು ಸಚಿವರು ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿದ್ದರು ದ್ರೌಪದಿ ಮುರ್ಮು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿಹಿ ತಿನ್ನಿಸುವ ಔಪಚಾರಿಕ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಫೈನಾನ್ಸ್ ಮಿನಿಸ್ಟರ್ ಮಿನಿಸ್ಟರ್ ಆಫ್ ಸ್ಟೇಟ್ ಜೊತೆಗೆ ನಿರ್ಮಲಾ ಸೀತಾರಾಮನ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದರು ಹಣಕಾಸು ಇಲಾಖೆಯ ಅಧಿಕಾರಿಗಳೊಂದಿಗೆ ನಾರ್ತ್ ಬ್ಲಾಕ್ನ ಹಣಕಾಸು ಕಚೇರಿ ಫೈನಾನ್ಸ್ ಮಿನಿಸ್ಟ್ರಿಯ ಹೊರಗಡೆ ಸುಮಾರು ಒಂದು ತಿಂಗಳುಗಳ ಕಾಲ ನಾರ್ತ್ ಬ್ಲಾಕ್ನ ಹಣಕಾಸು ಇಲಾಖೆಯ ಕಚೇರಿಯ ಕೆಳಮಹಡಿಯಲ್ಲಿ ಈ ಬಜೆಟ್ನ ಪ್ರಿಪ್ರೇಷನ್ಸ್ಗಳು ನಡೀತವೆ ಬಜೆಟ್ನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಸಾಕಷ್ಟು ಸಿಬ್ಬಂದಿ ಮನೆಗೂ ಕೂಡ ತೆರಳದೆ ಅಲ್ಲೇ ಬಜೆಟ್ನ ಪ್ರಿಪ್ರೇಷನ್ಸ್ನಲ್ಲಿ ತೊಡಗಿರ್ತಾರೆ ಅಲ್ಲೇ ಪ್ರಿಂಟ್ ಕೂಡ ಆಗತ್ತೆ ಇವತ್ತು ಬೆಳಗ್ಗೆ ಬಜೆಟ್ನ ಮೊದಲ ಪ್ರತಿಯೊಂದಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾರ್ತ್ ಬ್ಲಾಕ್ನ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಹೊರಗೆ ಬರುವಾಗಿನ ದೃಶ್ಯಗಳು ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಬಜೆಟ್ನ ಬ್ರಾಡ್ ಕಾಂಟ್ರಸ್ಸನ್ನು ಚರ್ಚೆ ಮಾಡಿದ ನಂತರ ಸಂಸತ್ ಭವನದಲ್ಲಿ ಔಪಚಾರಿಕ ಕ್ಯಾಬಿನೆಟ್ ಸಭೆ ಕೂಡ ನಡೆಯುತ್ತೆ ಕ್ಯಾಬಿನೆಟ್ನ ಒಪ್ಪಿಗೆ ಪಡೆದ ನಂತರ ಸರಿಯಾಗಿ ಹನ್ನೊಂದು ಗಂಟೆಗೆ ನಿರ್ಮಲಾ ಸೀತಾರಾಮನ್ ಮೋದಿ ತ್ರೀ ಪಾಯಿಂಟ್ ಓದ ಅಂದರೆ ಮೂರನೇ ಬಾರಿಯ ಮೋದಿ ಸರ್ಕಾರದ ಮೊದಲ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಬದಲಾದ ಪರಿಸ್ಥಿತಿಯಲ್ಲಿ ಸತತ ಎರಡು ಬಾರಿ ಬಹುಮತದ ನಂತರ ಸುಮಾರು ಮೂವತ್ತು ಸೀಟ್ಗಳನ್ನು ಬಹುಮತಕ್ಕೆ ಬಿ ಜೆ ಪಿ ಕಡಿಮೆ ಪಡೆದುಕೊಂಡ ನಂತರ ಯಾವ ಆರ್ಥಿಕ ದಾರಿಯಲ್ಲಿ ಮೋದಿ ಸರ್ಕಾರ ಹತ್ತು ವರ್ಷಗಳ ಕಾಲ ಸಾಗಿತ್ತೋ ಅದೇ ನಿರಂತರತೆಯನ್ನು ಕಾಯ್ದುಕೊಳ್ಳುತ್ತಾ ಅಥವಾ ಸ್ವಲ್ಪ ಮಟ್ಟಿಗೆ ಹಾದಿ ಬದಲಾಗತ್ತಾ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ ಹೊಸ ಲೋಕಸಭೆಯ ಮೊದಲ ಭಾಷಣದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಜೆಟ್ನಲ್ಲಿ ಮೋದಿ ಸರ್ಕಾರ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳಿದೆ ಅಂತಕ್ಕಂಥದ್ದನ್ನು ಹೇಳಿದ್ರು ಆ ಐತಿಹಾಸಿಕ ನಿರ್ಣಯ ಏನು ಇನ್ನೊಂದು ಗಂಟೆಯಲ್ಲಿ ಸ್ಪಷ್ಟವಾಗಲಿದೆ ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಸಂಸತ್ ಭವನಕ್ಕೆ ಕ್ಯಾಬಿನೆಟ್ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ತೆರಳಿದ್ರೆ ಸರಿಯಾಗಿ ಹನ್ನೊಂದು ಗಂಟೆಗೆ ಲೋಕಸಭೆಯಲ್ಲಿ ಬಜೆಟ್ನ ಭಾಷಣ ಆರಂಭವಾಗುತ್ತೆ ನಮ್ಮ ಸ್ಟುಡಿಯೋದಲ್ಲೂ ಕೂಡ ಪರಿಣಿತರು ಇರ್ತಾರೆ ಬಜೆಟ್ ಮೋದಿ ತ್ರೀ ಪಾಯಿಂಟ್ ಟೂ ದ ಮೊದಲ ಬಜೆಟ್ನ ಅರ್ಥ ಏನು ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಆರ್ಥಿಕ ತಜ್ಞ ವಿಶ್ವನಾಥ್ ಭಟ್ ಇದ್ದಾರೆ ವಿಶ್ವನಾಥ್ ಭಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನೊಬ್ಬ ಆರ್ಥಿಕ ತಜ್ಞ ಪ್ರತಿ ಬಾರಿ ಬಜೆಟ್ನಲ್ಲಿ ನಮಗೊಂದು ಎಕ್ಸ್ಪರ್ಟ್ ಒಪಿನಿಯನ್ ಕೊಡತಕ್ಕಂಥ ಗೌರೀಶ್ ಕಟೀಲ್ ಅವರು ಕೂಡ ಇದ್ದಾರೆ ಗೌರೀಶ್ ಕಟೀಲವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶ್ವನಾಥ್ ಭಟ್ರೆ ನಿಮ್ಮಿಂದನೇ ಚರ್ಚೆ ಶುರು ಮಾಡ್ತೇನೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಬಹುಮತದ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮ್ಮಿಶ್ರ ಸರ್ಕಾರ ಬಿ ಜೆ ಪಿ ಒಂದು ಒಂದು ಅರವತ್ತರವತ್ತ್ ಮೂರು ಸೀಟ್ಗಳನ್ನು ಕಡಿಮೆ ಪಡೆದ ನಂತರ ಎಲ್ಲರಲ್ಲಿರ್ತಕ್ಕಂಥ ಕುತೂಹಲ ಹತ್ತು ವರ್ಷಗಳ ಕಾಲ ಯಾವ ಒಂದು ಆರ್ಥಿಕ ಮಾರ್ಗದಲ್ಲಿ ಬಿ ಜೆ ಪಿ ಹೊರಟಿತ್ತೋ ಅದೇ ನಿರಂತರತೆಯನ್ನು ಕಾಪಾಡಿಕೊಳ್ಳುತ್ತಾ ಅಥವಾ ರಾಜಕೀಯ ಕಾರಣಗಳಿಗೋಸ್ಕರ ಕೆಲ ಬದಲಾವಣೆಗಳನ್ನು ಬಜೆಟ್ನಲ್ಲಿ ನಿರೀಕ್ಷಿಸ್ಬೋದು ನಾನು ಆರ್ಥಿಕ ಮಾರ್ಗದ ದೃಷ್ಟಿಯಿಂದ ಕೇಳ್ತೇನೆ ಬ್ಯೂಟಿಫುಲ್ ಕ್ವಶನ್ ಟ್ರಸ್ಟ್ ಮೀ ವಂಡರ್ಫುಲ್ ಕ್ವಶನ್ ವಾಸ್ತವಿಕತೆ ಏನು ಅಂದರೆ ಐ ಅಗ್ರಿ ವಿತ್ ಯು ಹತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂತಹ ಒಂದು ಮೆಜಾರಿಟಿ ಇಲ್ಲ ಆದ್ದರಿಂದ ಇವರ ಒಂದು ಚಿಂತನೆಗಳೇನಿದೆ ಅದನ್ನು ಹಾಗೆ ಅನುಷ್ಠಾನ ಮಾಡ್ತಾರ ಕಾರಣ ಏನು ಅಂದರೆ ಇಲ್ಲಿಯ ತನಕ ಮನಿ ಬಿಲ್ ರೂಪದಲ್ಲಿ ಬಜೆಟನ್ನು ಮಂಡನೆ ಮಾಡ್ತಿದ್ದರು ಮನಿ ಬಿಲ್ಲನ್ನು ಲೋಕಸಭೆಯಲ್ಲಿ ಸರಳ ಬಹುಮತದೊಂದಿಗೆ ಪಾಸಾಗುತ್ತೆ ರಾಜ್ಯಸಭೆಯಲ್ಲಿ ಅದಕ್ಕೆ ಅದರ ಮೇಲೆ ಚರ್ಚೆ ಆದರೂ ಸಹ ಅದಕ್ಕೆ ಮೇಲೆ ಓಟ್ ಇರೋದಿಲ್ಲ ಇನ್ಫ್ಯಾಕ್ಟ್ ಏನಾದರೂ ಅದಕ್ಕೋಸ್ಕರ ಅದು ಈ ಬಜೆಟ್ ಮೇಲೆ ಒಂದಷ್ಟು ತಿದ್ದುಪಡಿಯನ್ನು ಅವರು ಸೂಚಿಸಿದರೂ ಸಹ ಲೋಕಸಭೆ ಅದನ್ನು ಒಪ್ಕೊಳ್ಬಹುದು ಅಥವಾ ಅದನ್ನು ತಿರಸ್ಕರಿಸಬಹುದು ಆದರೆ ಫಾರ್ ದ ಫಸ್ಟ್ ಟೈಮ್ ಈ ಮೂರನೇ ಮೋದಿ ಸರ್ಕಾರದ ಮೂರನೇ ಅವಧಿಯಲ್ಲಿ ಈ ಒಂದು ಪರಿಸ್ಥಿತಿ ಬಂದಿದೆ ಇನ್ಫ್ಯಾಕ್ಟ್ ಇದೊಂದೇ ಅಲ್ಲ ಸರ್ ದಿವಾಳಿತನದ ಕಾಯ್ದೆ ಏನಿತ್ತು ಇನ್ಸಾಲ್ವೆನ್ಸಿ ಬ್ಯಾಂಕ್ ಕ್ರಫ್ಟ ಕೋಡ್ ಅದನ್ನೂ ಸಹ ಮನಿ ಬಿಲ್ ರೂಪದಲ್ಲೇ ಅದನ್ನು ಪಾಸ್ ಮಾಡಲಾಗಿತ್ತು ಆ ಮಟ್ಟಕ್ಕೆ ಅದು ಒಂದು ಪವರ್ಫುಲ್ ವೆಪನ್ ಅದು ಈಗೇನಾಗಿದೆ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಇಲ್ಲದೇ ಇರೋದರಿಂದ ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಅವರದ್ದು ನಿತೀಶ್ ಕುಮಾರ್ ಅವರದ್ದು ಜೆ ಡಿ ಯು ಸಪೋರ್ಟ್ ಎನ್ ಡಿ ಎ ಪಾರ್ಟ್ ಮೊದಲು ಇದ್ದರು ಇವ್ರು ಇಲ್ದಿದ್ರು ಸಹ ಎನ್ ಡಿ ಎ ಅಂತ ಬಂದಿತ್ತು ಸೊ ನಾವು ಸರ್ಕಾರ ಮಾಡ್ತಿದ್ದೀವಿ ಕ್ವಶನ್ ಈಸ್ ಇದು ಅನುಷ್ ಏನು ಮಾಡ್ತಾರೆ ಅಂತ ಈಗಾಗಲೇ ನಮ್ಮ ನೀವು ಓಡಿರ್ತೀರ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಬ್ಲೂಮರ್ಗ್ ವರದಿ ಇಲ್ಲಿ ಕೇಳಿದ್ದಾರೆ ಅವರು ಒಂದು ಅಮರಾವತಿ ಇಂಥ ಒಂದು ಹೊಸ ನಗರ ಮಾಡೋದು ಕೊಟ್ಟಿದ್ದಾರೆ ಕ್ಯಾಪಿಟಲ್ಲು ಒಂದು ಲಕ್ಷ ಕೋಟಿ ರೂಪಾಯಿ ಇದೆ ಒಂದಷ್ಟು ಬಹುಮಾ ಅದಕ್ಕೆ ಬಹುಭಾಗವನ್ನು ನಮ್ಗೆ ಈಗಲೇ ಕೊಡಿ ಇದರ ಜೊತೆಯಲ್ಲಿ ಮೋದಿ ಸರ್ಕಾರ ಸ್ವಯಂ ಪ್ರೇರಣೆಯಿಂದ ರಾಜ್ಯಗಳಿಗೂ ಸಹ ಈ ನೀವು ಮೂಲ ಸೌಕರ್ಯದಲ್ಲಿ ಹೂಡಿಕೆ ಮಾಡಿ ಅಂತ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ಬಡ್ಡಿ ರಹಿತ ಬಡ್ಡಿ ಇಲ್ಲದ ಝೀರೋ ಇಂಟ್ರೆಸ್ಟ್ ರೇಟಲ್ಲಿ ಲಾಂಗ್ ಟರ್ಮಲ್ಲಿ ಕೊಟ್ಟಿದ್ದರು ಅದನ್ನು ಡಬಲ್ ಮಾಡಿ ತುಂಬ ಈ ತರಹದ್ದೆಲ್ಲ ಇದೆ ಬಟ್ ಆಗ ಇಂಥದ್ರಲ್ಲಿ ಇವೆಲ್ಲ ಆಗತ್ತಾ ಇಷ್ಟಂತೂ ನಾನು ಹೇಳಬಲ್ಲೆ ಈ ಬಜೆಟ್ನಲ್ಲಿ ಯಾವುದೇ ಕಾರಣಕ್ಕೂ ಸಹ ಮೋದಿ ಸರ್ಕಾರ ಬಂಡವಾಳ ಹೂಡಿಕೆಯಲ್ಲಿ ಸ್ವಲ್ಪವೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ವಿತ್ತೀಯ ಶಿಸ್ತಿನಲ್ಲಿ ಖಂಡಿತ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ನಾವು ಹೇಳಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸರ್ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ವಿತ್ತೀಯ ಕೊರತೆ ಇತ್ತು ಈ ಬ ಅದನ್ನು ನಾಲ್ಕು ಪಾಯಿಂಟ್ ಐದಕ್ಕೆ ತರ್ತೀವಿ ಅಂತ ಹೇಳಿದ್ದೀವಿ ಮಧ್ಯಂತರ ಬಜೆಟ್ನಲ್ಲಿ ನಾ ಐದು ಪಾಯಿಂಟ್ ಒಂದು ತೋರಿಸಿದ್ದೀವಿ ಖಂಡಿತ ಐದು ಪಾಯಿಂಟ್ ಎರಡು ಸಹ ಆಗಲಿಕ್ಕಿಲ್ಲ ಐದು ಪಾಯಿಂಟ್ ಒಂದರ ತನಕ ಬರುತ್ತೆ ಅಂತಲೇ ನಾನು ತಿಳ್ಕೊಂಡಿದ್ದೀನಿ ಹಾಗಂತ ಈ ಪ್ರಗತಿಗೆ ಸಂಬಂಧಪಟ್ಟಂತೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಯೋಜನೆ ಆಗಿರ್ಬೋದು ಅಥವಾ ಬಂಡವಾಳ ಹೂಡಿಕೆ ಆಗಿರ್ಬೋದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಾಗಿರ್ಬೋದು ಯಾವುದೇ ರೀತಿಯ ಕಾಂಪ್ರಮೈಸ್ ಇರೋದಿಲ್ಲ ಈ ಬಜೆಟ್ಟಿನ ಒಂದು ಅಡ್ವಾಂಟೇಜ್ ಏನು ಅಂತ ಕೇಳಿದ್ರೆ ಫಾರ್ ದ ಫಸ್ಟ್ ಟೈಮ್ ಇದಕ್ಕೆಲ್ಲ ಹಾಗಿದ್ರೆ ಇಷ್ಟು ಮಾಡೋದಾದರೆ ಹಾಂ ಅವ್ರಿಗೆ ಒಂದಷ್ಟು ಕೇಳಿದ್ದಾರೆ ಒಂದಷ್ಟು ಮೀಟ್ ಮಾಡಲೇಬೇಕಾಗುತ್ತೆ ಇನ್ ಜನರಲ್ ಐ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಮೀಟ್ ಮಾಡಬೇಕಾಗತ್ತೆ ಹಾಗಾದರೆ ಹಣ ಎಲ್ಲಿಂದ ಬರುತ್ತೆ ಆ ಪ್ರಶ್ನೆ ತಾವು ಕೇಳ ಕೇಳ್ತೀರಾ ಇನ್ಕ್ರೀಸ್ ಇಕ್ಸ್ಪೆಂಡಿಚರ್ ಈಗ ಆಗುತ್ತಲ್ವಾ ಟ್ಯಾಕ್ಸ್ ಕಲೆಕ್ಷನ್ ಬಾಯಂಟ್ ಆಗಿದೆ ನಿಮಗೆ ನೇರ ತೆರಿಗೆ ಸಂಗ್ರಹಣೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಸರ್ ಸುಮಾರು ಐದು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕೋಟಿ ರೂಪಾಯಿಯಾಗಿದೆ ಇದರ ಜೊತೆಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸುಮಾರು ಎರಡು ಪಾಯಿಂಟು ಒಂದು ಲಕ್ಷ ಕೋಟಿ ರೂಪಾಯಿ ಐ ರಿಪೀಟ್ ದಿಸ್ ನಂಬರ್ ಎರಡು ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಡಿವಿಡೆಂಡ್ ಕೊಟ್ಟಿದೆ ಇದು ನನ್ನ ದೊಡ್ಡ ಮೊತ್ತ ಅಂತ ಹೇಳಿದ್ರೆ ಇದು ಎಂಟೈರ್ ಬಜೆಟ್ ಮೇಲೆ ಎಲ್ಲ ವಲಯಗಳಿರ್ಬೋದು ಬಂಡವಾಳ ಹೂಡಿಕೆ ಇರ್ಬೋದು ಅಥವಾ ನಿಮ್ಮ ನಾಯ್ಡು ಅವರದ್ದು ಕೆಲವರದೆಲ್ಲ ಬೇಡಿಕೆಗಳಿರ್ಬೋದು ಆಮೇಲೆ ವೆಲ್ಫೇರ್ ಮೆಷರ್ಸ್ಗಳಲ್ಲಿ ಇರ್ಬೋದು ಪಿ ಎಲ್ ಐ ಯೋಜನೆ ಇರ್ಬೋದು ಇಟ್ ವಿಲ್ ಹ್ಯಾವ್ ಎನ್ ಎಲೆಕ್ಟ್ರಿಫೈಯಿಂಗ್ ಎಫೆಕ್ಟ್ ಅಂತ ನನ್ನ ಅಭಿಪ್ರಾಯ ಈ ದೃಷ್ಟಿನಲ್ಲಿ ಹೇಳೋದಾದರೆ ಇ ಈ ವಿಲ್ ಡಿಸ್ಕಸ್ ಇನ್ ಥ್ರೆಡ್ ಬೇರ್ ನಮ್ಮ ಜೊತೆಗೆ ಆರ್ಥಿಕ ತಜ್ಞ ಕಟೀಲ್ ಅವ್ರದ ಅವರು ಈ ಇಡೀ ಚುನಾವಣೆಯಲ್ಲಿ ನನಗನ್ಸಿರತಕ್ಕಂಥದ್ದು ಮೋದಿ ಸರ್ಕಾರ ಮ್ಯಾನಿಫೆಸ್ಟೋದಲ್ಲೂ ಹೇಳುತ್ತು ಹತ್ತು ವರ್ಷಗಳ ಕಾಲ ನಮ್ಮ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿತ್ತು ಜಿ ಡಿ ಪಿ ಗ್ರೋತ್ ಬಗ್ಗೆ ಮಾತಾಡಿದ್ವಿ ಎಲ್ಲವೂ ಮಾತನಾಡಿದರೂ ಕೂಡ ಅಂತಿಮವಾಗಿ ತುಂಬ ಮತದಾರನಿಗೆ ಕೆಳಗೆ ಹೋದಂಗೆ ಹೋದಂಗೆ ಅನಿಸ್ತಾ ಇರತಕ್ಕಂಥದ್ದು ಸರಿ ರೀ ಜಿ ಡಿ ಪಿ ಗ್ರೋತ್ ಇದೆ ನನಗೇನು ಸಿಗ್ತಾ ಇದೆ ನನ್ನ ಪರ್ಸ್ನಲ್ ಅಕೌಂಟ್ನಲ್ಲಿ ನಷ್ಟ ಎಷ್ಟು ಲಾಭ ಎಷ್ಟು ಅಂತಕ್ಕಂಥದ್ದು ಅಂತಿಮವಾಗಿ ಮ್ಯಾಟರ್ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ಕಡೆ ಈ ಚುನಾವಣೆಯ ಫಲಿತಾಂಶದ ಒಂದು ಭಾಗ ಏನು ಅಂತಂದರೆ ನೀವು ಬರೀ ನಂಬರ್ಸ್ಗಳನ್ನು ದೊಡ್ಡದಾಗಿ ಹೇಳಿದರೆ ಸಾಲದು ನೀವು ಪರ್ಸ್ನಲಿ ಆತನನ್ನು ಹೇಗೆ ಟಚ್ ಮಾಡಿದಿರಿ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮತ್ತು ಭಾರತೀಯ ಮತದಾರ ಆ ಮಟ್ಟಕ್ಕೆ ಆ ನಿರೀಕ್ಷೆಗಳು ಜಾಸ್ತಿ ಇರ್ತವೆ ರಾಜಕೀಯ ಪಾಠಗಳನ್ನು ಕಲಿತು ಈ ಬಜೆಟ್ ಮಂಡನೆ ಆಗತ್ತಾ ಇದರಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳು ನಿರೀಕ್ಷಿಸ್ಬೋದಾ ಖಂಡಿತ ಈ ಟೂ ತೌಸಂಡ್ ಫೋರ್ಟೀನ್ ಬಜೆಟ್ ಏನಿದೆ ಟೂ ತೌಸಂಡ್ ನೈನ್ಟೀನ್ ಬಜೆಟ್ ಏನಿದೆ ನಾವು ಫಿಸ್ಕಲ್ ಡೆಫಿಸಿಟನ್ನು ನಾವು ಕಡಿಮೆ ಮಾಡ್ಕೊಂಡಿದ್ರು ತುಂಬ ಎಗ್ರೆಸಿವ್ ಬಜೆಟ್ ಅದು ತುಂಬ ಎಗ್ರೆಸಿವ್ ಬಜೆಟ್ ಆಗಿರೋದ್ರಿಂದ ಸೊ ಈ ಈ ವರ್ಷ ಆ ಎಗ್ರೆಸಿವ್ನೆಸ್ಸನ್ನು ನಾವು ಮೇಂಟೈನ್ ಮಾಡ್ತೀವ ಅದಕ್ಕೆ ಬೇಕಾದಂಥ ಇನ್ಕಮ್ಮು ಅಥವಾ ಅದಕ್ಕೆ ಬೇಕಾದಂಥ ಕಾಸ್ಟ್ ರಿಡಕ್ಷನಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವ ಆನಂತರ ಇನ್ನೊಂದು ಮುಖ್ಯ ವಿಚಾರ ಇಲ್ಲಿ ನೋಡೋದು ದ ಇಂಡಿವಿಜುವಲ್ ಟ್ಯಾಕ್ಸೇಷನ್ ನಾನ್ ಕಾರ್ಪೊರೇಟ್ ಟ್ಯಾಕ್ಸೇಷನ್ನು ಟೋಟಲ್ ಸಮ್ ಎಷ್ಟು ಕಲೆಕ್ಷನ್ ಆಗ್ತದೋ ಅದರಷ್ಟೇ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ ಇದೆ ಸೊ ಇದು ಒಂದು ಮಟ್ಟಿಗೆ ಇದು ಸರಿಯಲ್ಲ ಅಂತ ಅನ್ನೋದಂತು ಈ ಕಾರ್ಪೊರೇಟ್ ಟ್ಯಾಕ್ಸ್ ನೀವು ಟೋಟಲ್ ಎಷ್ಟು ಕಲೆಕ್ಷನ್ ಮಾಡ್ತೀರೋ ಅದರ ಒಂದು ಪ್ರೊಪೋರ್ಷನೇಟ್ ಅಮೌಂಟ್ ಇಂಡಿವಿಜುವಲ್ ಟ್ಯಾಕ್ಸೇಷನ್ ನೀವು ಇಂಡಿವಿಜುವಲ್ ಟ್ಯಾಕ್ಸೇಷನನ್ನು ಅಷ್ಟೇ ಕಲೆಕ್ಟ್ ಮಾಡಿಕೊಂಡ್ರೆ ಸೊ ಇಂಡಿವಿಜುವಲ್ಗೆ ನೀವು ಇನ್ಸೆಂಟಿವ್ಸ್ ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನು ನೀವು ಆನ್ ದ ಫೇಸ್ ಆಫ್ ಅ ಪೀಪಲ್ ನೀವು ಹೇಳಲಿಕ್ಕೆ ಬರೋದಿಲ್ಲ ಈಗ ಇಂಡಿವಿಜುವಲ್ಸ್ಗೆ ಇದೆ ನೀವು ಓಲ್ಡ್ ಟ್ಯಾಕ್ಸ್ ರಿಜ್ಯೂಮನ್ನು ನೀವು ತಗೊಂಡು ಬಂದಿದ್ದೀರಿ ಕಂಟಿನ್ಯೂ ಮಾಡ್ತಾ ಇದ್ದೀರಿ ಈ ಬ ಈ ಬಜೆಟಲ್ಲೂ ಅದನ್ನು ಮುಂದಕ್ಕೆ ತಗೊಂಡು ಹೋಗುವಂಥ ಪ್ರಕ್ರಿಯೆ ಇರಬಹುದು ಬಟ್ ಆದ್ರೂ ಇಂಡಿವಿಜುವಲ್ಗೆ ಎಲ್ಲೋ ಯುನೋ ಇಕನಾಮಿ ಆ ಲೆವೆಲ್ಗೆ ನಾವು ಬೆಳೀತಾ ಇದ್ದೀವಿ ತರ್ಡ್ ಇನ್ನೊ ಫಿಫ್ತ್ ಇಕಾನಮಿಯಿಂದ ಥರ್ಡ್ ಇಕಾನಮಿ ಬೆಳೀತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಇಂಡಿವಿಜುವಲ್ಸ್ಗೆ ಸ್ವಲ್ಪ ಬೆನಿಫಿಟ್ಸ್ ಕೊಡಬೇಕಾಗ್ತದೆ ಅಥೆಂಟಿಸೈಸ್ಡ್ ಬೆನಿಫಿಟ್ಸ್ ಕೊಡಬೇಕಾಗ್ತದೆ ಈ ಬಜೆಟ್ ಅಲ್ಲಿ ಸ್ಪೆಸಿಫಿಕಲ್ಲಿ ಲೈಕ್ ಯಾವ ಟ್ಯಾಕ್ಸ್ ಎಕ್ಸೆಂಷನ್ ಲಿಮಿಟ್ ಅನ್ನು ಜಾಸ್ತಿ ಮಾಡಲೇಬೇಕಾಗ್ತದೆ ಮ್ಯಾಂಡೇಟರಿ ಮಾಡಲೇಬೇಕಾಗ್ತದೆ ಯಾಕಂದ್ರೆ ನೀವು ಲಕ್ಷ ಏಳು ಲಕ್ಷ ತನಕ ನೀವು ಸಬ್ಸಿಡೈಸ್ ಕೊಡ್ತೀನಿ ಆನಂತರ ಮೂರು ಲಕ್ಷದ ಮೇಲೆ ಟ್ಯಾಕ್ಸ್ ಕೊಡ್ತೀನಿ ರಿಬೇಟ್ ಕೊಡ್ತೀನಿ ಅನ್ನುವಂಥ ಪ್ರಕ್ರಿಯೆಯನ್ನು ತೆಗೆದು ಸ್ಟ್ರೈಟ್ ಅವೇ ಐದು ಲಕ್ಷ ತನಕ ನಿಮಗೆ ಟ್ಯಾಕ್ಸೇ ಇಲ್ಲ ಯಾರು ಕಟ್ಟುವಾಗೇ ಇಲ್ಲ 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 ಅದು ಆ ಪ್ರಕ್ರಿಯೆ ಮಾತಾಡ್ತಾನೆ ಇಲ್ಲ ಟ್ಯಾಕ್ಸ್ ಅಲ್ಲೇ ನೀವು ಕೊಡಬೇಕಂದ್ರೆ ಟ್ಯಾಕ್ಸ್ ಪೇಯರ್ಗೆ ಇನ್ಸೆಂಟಿವ್ಸ್ ಕೊಡಬೇಕಾಗ್ತದೆ ಇಲ್ಲಿ ಇಲ್ಲಿ ಜನರಲ್ ನೀವು ಡಿ ಬಿ ಟಿ ಎಲ್ಲ ಬರುವಂಥದ್ದು ಟ್ಯಾಕ್ಸ್ ಪೇಯರ್ಗೆ ಬರುವಂಥ ಬೆನಿಫಿಟ್ಸ್ ಅಲ್ಲ ಅದು ಸೊ ಟ್ಯಾಕ್ಸ್ ಪೇಯರಿಗೆ ಏನು ಬೆನಿಫಿಟ್ ಇರುತ್ತೆ ಅಪ್ ಟು ಒನ್ ಸರ್ಟನ್ ಸ್ಲ್ಯಾಬ್ ತನಕ ನೀವು ಟ್ಯಾಕ್ಸ್ ಕಟ್ಟುವಂಗೆಿಲ್ಲ ಈ ನಾವು ಪರ್ ಕ್ಯಾಪಿಟ ನೋಡಿದ್ರೆ ಮೂರು ಲಕ್ಷ ಒಂದೊಂದು ಸ್ಟೇಟಿಗೆ ಮೂರು ಲಕ್ಷ ಒಂದೊಂದು ಸ್ಟೇಟ್ಗೆ ಮೂರುವರೆ ಲಕ್ಷ ಇದೆ ಸೊ ಅದನ್ನು ನೀವು ಸ್ಟೆಬಿಸ್ಡ್ ಆಗಿ ಇಂಡಿಯನ್ ಪರ್ ಕ್ಯಾಪಿಟಿಸ್ ಫೈವ್ ಲ್ಯಾಕ್ ರುಪೀಸ್ ಅಪ್ ಟು ಫೈವ್ ಲ್ಯಾಕ್ ರುಪೀಸ್ ನೀವು ಟ್ಯಾಕ್ಸ್ ಕಟ್ಟುವಂಗೆ ಇಲ್ಲ ಟ್ಯಾಕ್ಸ್ ಕಟ್ಟಬೇಡಿ ಅದರ ಮೇಲೆ ನೀವು ಸ್ಲ್ಯಾಬ್ ಪರ್ಸೆಂಟ್ ಇದೆ ನಿಮ್ಮದು ಫೈವ್ ಪರ್ಸೆಂಟ್ ಇದೆ ಅಪ್ ಟು ತರ್ಟಿ ಪರ್ಸೆಂಟ್ ತನಕ ಇದೆ ಅದನ್ನು ಮಾಡ್ತಾ ಹೋಗಿ ಸೊ ಆ ಟ್ಯಾಕ್ಸನ್ನು ನೀವು ಪ್ರಾಬಬ್ಲಿ ಆ ಬ್ಯಾಲೆನ್ಸ್ ಟ್ಯಾಕ್ಸನ್ನು ನೀವು ಕಲೆಕ್ಟ್ ಮಾಡಬೇಕು ಅಂತ ಆದರೆ ಕಾರ್ಪೊರೇಟ್ಸಲ್ಲಿ ಕಲೆಕ್ಟ್ ಮಾಡಿ ಅಥವಾ ಕಾರ್ಪೊರೇಟ್ಸ್ ಕೊಡುವಂಥ ಇನ್ಸೆಂಟಿವ್ಸಲ್ಲಿ ವೆರಿಫೈ ಮಾಡಿಕೊಂಡು ರಿಡಕ್ಷನ್ ಮಾಡಿಕೊಳ್ಳಿ ಅದನ್ನು ಮಾಡಬಹುದೇ ಬಿಟ್ಟರೆ ನಾವು ಇಂಡಿವಿಜುವಲ್ಸ್ಗೆ ನೀವು ಪೊರೆ ಆಗಿದ ತಕ್ಷಣ ಇದು ಮೇ ಬಿ ಇಲೆಕ್ಷನಲ್ಲೂ ಇದು ಕಾಣಲಿಕ್ಕೆ ಸಿಗಬಹುದು ಅಂತ ನನ್ನ ದೃಷ್ಟಿ ಪ್ರಕಾಶ ಕಾರ್ಪೊರೇಟ್ಗಳಿಗೆ ಕೊಡುವ ಲಾಭವನ್ನು ತೆಗೆದು ಕಡಿಮೆ ಮಾಡ್ಕೊಳ್ಳಿ ಅಂತ ಕಾರ್ಪೊರೇಟ್ ಈಗ ಐವತ್ತು ಪರ್ಸೆಂಟ್ ಈಗ ಫುಡ್ ಫುಡ್ ಸೆಕ್ಟರ್ಸ್ಗೆ ನಾವು ಇನ್ಸೆಂಟಿವ್ಸ್ ಐವತ್ತು ಐವತ್ತು ಪರ್ಸೆಂಟ್ ಕೊಡ್ತೀವಿ ಸೊ ಇದನ್ನು ಸ್ವಲ್ಪ ಮಟ್ಟಿಗೆ ಇದನ್ನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಯಾವ ಸ್ಟೇಟಲ್ಲಿ ಕೊಡಬೇಕು ಯಾವ ಅಲ್ಲಿ ಕೊಡಬಾರ್ದು ಈಗ ಇನ್ಸೆಂಟಿವ್ಸ್ ವಾಟರ್ ರಿಸೋರ್ಸಸ್ ಅಲ್ಲಿ ಇರುವಂತಹ ಯುನೋ ಹೆವಿ ವಾಟರ್ ರಿಸೋರ್ಸಲ್ಲಿ ಇರುವಂತಹ ಸ್ಟೇಟಲ್ಲಿ ನೀವು ವಾಟರ್ ರಿಸೋರ್ಸ್ ಸೆಸನ್ನು ಕಡಿಮೆ ಮಾಡಬಹುದು ಅಥವಾ ಜಾಸ್ತಿ ಮಾಡಬಹುದು ಅಂಥದ್ದನ್ನ ಮಾಡಿ ಅಂಥದ್ದನ್ನ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಳ್ಳಿ ಎಲ್ಲಾ ಕಡೆ ಒಂದೇ ತರ ಇನ್ಸೆಂಟಿವ್ ಸಿಸ್ಟಮ್ ವರ್ಕ್ ಆಗೋದಿಲ್ಲ ಗಾಟ್ ಇಟ್ ಶತೀಶ್ ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ ರಾಜುಗೌಡವರು ಜೆ ಡಿ ಎಸ್ನಿಂದ ಇದ್ದಾರೆ ಇಬ್ಬರಿಗೂ ಸ್ವಾಗತ ಶತಭೀಷ್ ಅವರು ಫೈನಾನ್ಸ್ ಬಿಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ರಿಯಾಕ್ಷನ್ ಇತ್ತು ಚೆನ್ನಾಗಿರೋದಷ್ಟೇ ಹೇಳಿದ್ದಾರೆ ಕೆಟ್ಟದಾಗಿರೋದನ್ನೆಲ್ಲ ಮುಚ್ಚಿಟ್ಟಿದ್ದಾರೆ ಅಂತ ಅದನ್ನು ನೀವು ಹೇಳ್ಬೋದು ಈಗ ಹೇಳಿ ಏನಾಗಿದೆ ಆರ್ಥಿಕತೆ ಫೈನಾನ್ಸ್ ಬಿಲ್ನಲ್ಲಿ ಏನು ಅಂದರೆ ರೋಜಿ ಪಿಕ್ಚರ್ ಅಷ್ಟೇ ಕೊಟ್ಟುಬಿಟ್ರು ಹುಳುಕುಗಳನ್ನೆಲ್ಲ ಮುಚ್ಚಿಟ್ಕೊಂಡಿದ್ದಾರೆ ಅಂದರು ಏನು ಹುಳುಕು ನೀವು ಹೇಳ್ಬೋದು ಯು ಹ್ಯಾವ್ ಗಾಟ್ ಆನ್ ಅಪಾರ್ಚುನಿಟಿ ಸರ್ ಮೊಟ್ಟ ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಅವಧಿಯಲ್ಲಿ ಮೊದಲನೇ ಬಜೆಟನ್ನು ಮಂಡನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಆ್ಯಂಡ್ ವಿ ಹ್ಯಾವ್ ಟು ಮೆನ್ಷನ್ ದಟ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿರುವಂಥ ರಾಜ್ಯಸಭೆಗೆ ಆಯ್ಕೆ ಆಗಿರುವಂತಹ ಮತ್ತು ಏಳನೇ ಬಾರಿಗೆ ಸತತವಾಗಿ ಅವರು ಬಜೆಟ್ನ ಮಂಡನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ನನ್ನ ಅಭಿನಂದನೆಗಳು ಮತ್ತು ರಾಜಕೀಯ ಪಕ್ಷಗಳಾಗಿ ನಾವು ಹಲವಾರು ಬಾರಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾನೇ ಇರ್ತೀವಿ ಮಾಡಬೇಕಾಗತ್ತೆ ಮಾಡಬೇಕಾಗತ್ತೆ ಬಟ್ ವೆನ್ ಇಟ್ ಕಮ್ಸ್ ಟು ಎಕಾನಮಿ ಎಕನಾಮಿಕ್ ಗ್ರೋತ್ ಮತ್ತು ದೇಶದ ಸೌಹಾರ್ದತೆ ಮತ್ತು ಸಾರ್ವಭೌಮತ್ವದ ಬಗ್ಗೆ ವಿ ಕಂಪ್ಲೀಟಾಗಿ ನಾವು ಸ ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಓಕೆ ಆ್ಯಂಡ್ ಈ ಸಂದರ್ಭದಲ್ಲಿ ಐ ವುಡ್ ಆಲ್ಸೋ ಲೈಕ್ ಟು ಸೇ ದಟ್ ಕಳೆದ ದಶಕದಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನಕ್ಕೆ ನಾವು ಮೆಚ್ಚುಗೆಯನ್ನು ಕೊಡಬೇಕು ಅಂದರೆ ಈ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಎಲ್ಲ ದೇಶಗಳೆಲ್ಲ ದೇಶಗಳ ಆರ್ಥಿಕ ಪರಿಸ್ಥಿತಿ ಕೂಡ ಅಸ್ತವ್ಯಸ್ತವಾಗಿತ್ತು ಬಟ್ ಅದನ್ನು ನೀಟಾಗಿ ಯುನೋಹ್ ಹ್ಯಾಂಡಲ್ ಮಾಡಿ ಅದ್ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಉತ್ತಮವಾಗಿ ಕೆಲಸವನ್ನ ಮಾಡಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಡಿಸ್ಅಗ್ರಿಮೆಂಟ್ ಇದ್ದಿದ್ದು ಕೋವಿಡ್ ಮಿಸ್ ಮ್ಯಾನೇಜ್ಮೆಂಟೇ ಅತಿ ದೊಡ್ಡ ಬಂಡರ್ ಮಿಸ್ ಮ್ಯಾನೇಜ್ಮೆಂಟ್ ವಿತ್ ಇನ್ ಇಂಡಿಯಾ ಮೈಗ್ರೆಂಟ್ ವರ್ಕರ್ಸ್ ಅವರು ಮನೆಗೆ ನಡ್ಕೊಂಡು ಹೋಗ್ತಾ ಹಲವಾರು ಜನ ತೀರೋಗಿದ್ದಾರೆ ಮತ್ತೆ ಇಲ್ಲಿ ವ್ಯಾಕ್ಸಿನೇಷನ್ ಅದು ಇದು ಎಲ್ಲ ನಾನು ಹೇಳ್ಬೇಕಾಗುತ್ತೆ ಬಟ್

ಮತ್ತೆ ತ್ರೀ ಫಾರ್ಮ್ ಬಿಲ್ಸ್ ಇದರಿಂದ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಮತ್ತು ರೈತರಿಗೆ ಮತ್ತೆ ಮಿಡಲ್ ಐ ಮೀನ್ ಸ್ಮಾಲ್ ಅಂಡ್ ಮೀಡಿಯಂ ಸೆಕ್ಟರ್ ಇಂಡಸ್ಟ್ರೀಸ್ಗೆ ತುಂಬಾ ನಷ್ಟ ಆಗಿದೆ ಇದ್ರ ಪರವಾಗಿ ಜಿ ಎಸ್ ಮೀನ್ ಈ ಬಜೆಟ್ ಅಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳ್ತೀವಿ ಮತ್ತೆ ನಿರುದ್ಯೋಗ ನಿರುದ್ಯೋಗ ಇಸ್ ಒನ್ ಆಫ್ ದ ಬಿಗಸ್ಟ್ ಫ್ಯಾಕ್ಟರ್ಸ್ ಓಕೆ ಉದ್ಯೋಗ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಯುನೋ ನಾವ್ ನಾವು ಹೇಳ್ತಾರೆ ಇಂಡಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಮತ್ತೆ ಇಂಡಿಯಾ ಇಸ್ ದ ಯಂಗೆಸ್ಟ್ ನೇಷನ್ ಇನ್ ಮೇಜರ್ ಕಂಟ್ರೀಸ್ ಅಂತ ಆಮೇಲೆ ಈ ವಿಕಸಿತ ಭಾರತ ಅಂತ ಕನ್ಸನ್ನ ಏನ್ ಕಟ್ ಕಟ್ಕೊಂಡಿದ್ದಾರೆ ಈ ಕನ್ಸು ನನ್ಸು ಆಗ್ಬೇಕು ಅಂದ್ರೆ ಎಕನಾಮಿಕ್ ಫ್ಯಾಕ್ಟರ್ಸ್ ಮತ್ತು ಮಾರ್ಕೆಟ್ ಫ್ಯಾಕ್ಟರ್ಸ್ ಪ್ರಕಾರ ಪ್ರತಿ ವರ್ಷ ವಾರ್ಷಿಕವಾಗಿ ಎಪ್ಪತ್ತೈದು ಲಕ್ಷ ಹೊಸ ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ಬೇಕಾಗತ್ತೆ ಅದು ಒಂದು ವರ್ಷ ಕಾಲ ಅಥವಾ ಎರಡು ವರ್ಷ ಕಾಲ ಸತತವಾಗಿ ಹತ್ತು ವರ್ಷಗಳ ಕಾಲ ನಾವು ಇಪ್ಪತ್ತೈದು ಲಕ್ಷ ಹೊಸ ಉದ್ಯೋಗಗಳು ವಾರ್ಷಿಕವಾಗಿ ಸೃಷ್ಟಿ ಮಾಡಬೇಕಾಗತ್ತೆ ಎಪ್ಪತ್ತೈದು ಆದ್ರೆ ಅದನ್ನ ಮಾಡ್ತಾ ಇದೀವ ನಾವು ಅದ್ ಮಾಡ್ತಾ ಇಲ್ಲತ್ರ ಇಲ್ಲ ಅದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟಾಟಿಸ್ಟಿಕ್ ಏನಂದ್ರೆ ಒನ್ ಇನ್ ಟೂ ಗ್ರಾಜ್ ಆರ್ ನಾಟ್ ಎಂಪ್ಲಾಯಬಲ್ ಟುಡೇ ಅಂದ್ರೆ ಗ್ರಾಜುಯೇಟ್ ಆಗ್ತಾರೆ ಹುಡುಗರು ಡಿಗ್ರಿಗಳು ಮಾಡ್ತಾರೆ ಇಲ್ಲ ದೇ ನಾಟ್ ರೆಡಿಲಿ ಎಂಪ್ಲಾಯಬಲ್ ಇದರ ಪರವಾಗಿ ಬಜೆಟ್ ಅಲ್ಲಿ ನಮಗೆ ಹಲವಾರು ನಿರೀಕ್ಷೆಗಳಿದೆ ಮಾಡ್ತಾರೆ ಅಂತ ನಮಗೆ ನಿರೀಕ್ಷೆ ಇದೆ ಅದೇ ರೀತಿ ಮಿಡಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಬಗ್ಗೆ ಗಮನ ವಹಿಸ್ಬೇಕಾಗತ್ತೆ ಈ ಸರ್ಕಾರ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಯಾಕೆಂದ್ರೆ ಬಡವರ್ಗಾದ್ರೆ ಹಲವಾರು ಸಬ್ಸಿಡೀಸ್ ಇರತ್ತೆ ಮತ್ತೊಂದಿರತ್ತೆ ಎಲ್ಲ ಇರತ್ತೆ ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ ಕಾರ್ಪೊರೇಟ್ ಕಾರ್ಪೊರೇಟ್ಸ್ ಅವ್ರಿಗೆ ಅಥವಾ ಅತಿ ಶ್ರೀಮಂತರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಮುಖಾಂತರ ಹಲವಾರು ಬೆನಿಫಿಟ್ಸ್ ಇರತ್ತೆ ಮಿಡಿಲ್ ಕ್ಲಾಸ್ ಅವರು ಈಸಿಯಾಗಿ ಟಾರ್ಗೆಟ್ ಆಗ್ತಾರೆ ಇವರಿಗೆ ಏನಾದರೂ ನಿರೀಕ್ಷೆ ಇದೆ ಅಂತ ನಾವು ನಮ್ಮ ನಿರೀಕ್ಷೆ ಇದೆ ಮತ್ತೆ ಇನ್ನೊಂದು ಸಾಹೇಬ್ರು ಹೇಳ್ತಾ ಇದ್ರು ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಅಲಾಂಗ್ ವಿತ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕೇಂದ್ರ ಕೇಂದ್ರ ಸರ್ಕಾರದ ಇವತ್ತು ಇನ್ಕಮ್ ಏನಿದೆ ವಿ ರಿಸೀವ್ ಮೋರ್ ಇನ್ ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ದ್ಯಾನ್ ಕಾರ್ಪೊರೇಟ್ ಟ್ಯಾಕ್ಸ್ ಸೊ ಈ ಒಂದು ಅಸಮಾನತೆಯನ್ನು ನಾವು ಇಂಪ್ರೂವ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ದೇಶದಲ್ಲಿರುವ ಎಲ್ಲ ರಾಜಕೀಯ ಪಕ್ಷಗಳ ಉದ್ದೇಶನೂ ಬಡತನ ನಿರ್ಮೂಲನೆ ಆಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ದೇಶ ಆರ್ಥಿಕವಾಗಿ ಬೆಳಿಬೇಕು ಅಂತ ಬಟ್ ಮಾರ್ಗಗಳು ಬೇರೆ ಬೇರೆ ಇದ್ದಾವೆ ನೀವು ಈ ಗುರಿಯನ್ನು ಸಾಧಿಸೋದಕ್ಕೆ ಒಂದು ಮಾರ್ಗ ಅಂತೀರಿ ಅದಕ್ಕೆ ತದ್ವಿರುದ್ಧವಾದ ಮಾರ್ಗವನ್ನು ಏನು ಬಿ ಜೆ ಪಿ ನೇತೃತ್ವದ ರಾಜಕೀಯ ಅಲಯನ್ಸ್ ಬಯಸುತ್ತೆ ಮೋದಿ ಅವರು ಲೋಕಸಭಾ ಮೊದಲನೆಯ ಭಾಷಣದಲ್ಲಿ ಈ ಟರ್ಮ್ನ ಮೊದಲನೇ ಭಾಷಣದಲ್ಲಿ ಹೇಳಿದ್ರು ಕೆಲವು ರಾಜ್ಯಗಳು ಅಂದರೆ ಫ್ರೀ ಬಿ ಅಂತ ಡೈರೆಕ್ಟಾಗಿ ಹೇಳಿಲ್ಲ ಫ್ರೀಬಿಗಳನ್ನು ಕೊಡುವ ಮೂಲಕ ಆರ್ಥಿಕತೆಯನ್ನು ಹಳಿ ತಪ್ಪಿಸ್ತಾ ಇದ್ದಾರೆ ಮತ್ತು ಒಟ್ಟಾರೆ ದೇಶದ ಮೇಲೆ ಬರ್ಡನ್ ಆಗ್ತಾ ಅವರು ಅಂತ ಡು ಯು ಅಗ್ರಿ ಸರ್ ನಾಟ್ ರಿಯಲಿ ಯಾಕೆಂದರೆ ಗ್ಯಾರಂಟಿ ಸ್ಕೀಮ್ಸ್ ನೀವು ಡೈರೆಕ್ಟಾಗಿ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆನೇ ಹೇಳ್ತಾ ಇದ್ದೀರಾ ಐ ಥಿಂಕ್ ನಾನು ಈಗಾಗಲೇ ಹೇಳ್ದಂಗೆ ದ ಸ ಸರ್ಕಾರ ಆದಂಥವ್ರು ವಿ ಶುಡ್ ಆಲ್ಸೋ ಹೆಲ್ಪ್ ದ ಪುವರ್ ಪೀಪಲ್ ಬಡವ್ರಿಗೂ ಯಾವ ನಿಟ್ಟಿನಲ್ಲಿ ನಾವು ಗ್ಯಾರಂಟಿಗಳು ಕೊಡಬೇಕು ಅವ್ರಿಗೆ ಸಬ್ಸಿಡೀಸ್ ಕೊಡಬೇಕು ಅದನ್ನ ಕೊಡಲೇಬೇಕಾಗತ್ತೆ ಆ್ಯಂಡ್ ಲಾಸ್ಟ್ ಐ ಚೆಕ್ ವೆರ ಸೋಷಿಯಲ್ ವೆಲ್ಫೇರ್ ಸ್ಟೇಟ್ ದ ಕರ್ನ ಕರ್ನಾಟಕ ರಾಜ್ಯದ ಸರ್ಕಾರ ಬಡವ್ರಿಗೆ ಏನೇನು ಮಾಡಬೇಕು ಅದನ್ನ ಮಾಡ್ತಾನೇ ಇದ್ದೀವಿ ಈ ಗ್ಯಾರಂಟಿಗಳನ್ನ ಕೊಡ್ತಾ ಇರೋ ಕಾರಣ ಏನು ಕಾರಣ ಇರೋದು ಅಲ್ಲಿ ಡಿಮಾನಿಟೈಸೇಷನ್ ಆಗ್ಬೋದು ಕೋವಿಡ್ ಆಗ್ಬೋದು ಜಿ ಎಸ್ ಟಿ ಆಗ್ಬೋದು ಇದರಿಂದ ಸರ್ಕಾರಕ್ಕೆ ನಷ್ಟ ಆಗಿದೆ ಸರ್ ಜನ ನಷ್ಟ ಆಗಿದೆ ಆ ಜನರಿಗೆ ನಾವು ಒಂಚೂ ಸ್ವಲ್ಪ ದುಡ್ಡು ಕೊಡೋ ಮುಖಾಂತರ ವಿ ಹೆಲ್ಪ್ ತೆಮ್ ಇಂಪ್ರೂವ್ ದಿ ಎಕಾನಮಿ ಅಲ್ಟಿಮೇಟ್ಲಿ ನನಗ್ ತಿಳಿದಿರೋ ಎಕನಾಮಿಕ್ಸ್ ಪ್ರಕಾರ ನಾವು ಜನರಿಗೆ ಅವರ ಜನರಿಗೆ ಅವರ ಆದಾಯನ ಸೇವ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಅವಕಾಶ ಮಾಡ್ಕೊಳ್ತೀವೋ ಅಥವಾ ಅವ್ರ ಕನ್ಸಂಪ್ಷನ್ ಪವರ್ ಅವ್ರು ಖರ್ಚು ಮಾಡೋದನ್ನ ಎಷ್ಟು ಇನ್ಕ್ರೀಸ್ ಮಾಡ್ತೀವೋ ಅದರಿಂದ ಎಕಾನಮಿ ಕೂಡ ಬೂಮ್ ಆಗುತ್ತೆ ಇದರಿಂದನೇ ನಮ್ಮ ಆರ್ಥಿಕ ಪರಿಸ್ಥಿತಿ ನಷ್ಟ ಆಗಿದೆ ಗ್ಯಾರಂಟಿಗಳಿಂದ ನಷ್ಟ ಆಗಿದೆ ಅಂದರೆ ನಾನು ಒಪ್ಪಲ್ಲ ಯಾಕೆಂದ್ರೆ ನಮ್ಮ ಬಜೆಟ್ ಗಾತ್ರ ಕೂಡ ಈ ರಾಜ್ಯದ ಬಜೆಟ್ ಗಾತ್ರ ಕೂಡ ಇನ್ಕ್ರೀಸ್ ಆಗಿದೆ ಆ್ಯಂಡ್ ಸಿಂಗ್ ನಾವು ಇವಾಗ ಬಜೆಟ್ ಮಂಡನೆ ಮಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂಗಡ ಪತ್ರ ಮಂಡನೆಗೂ ಮುನ್ನ ಸಂಸತ್ ಭವನದಲ್ಲಿ ಕ್ಯಾಬಿನೆಟ್ ಸಭೆ ಕೇಂದ್ರ ಸಚಿವ ಸಂಪುಟದ ಸಭೆ ಆರಂಭ ಸಂಪುಟ ಸಭೆಯಲ್ಲಿ ಬಜೆಟ್ಗೆ ಒಪ್ಪಿಗೆ ಪಡೆಯಲಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ನೇರವಾಗಿ ಕ್ಯಾಬಿನೆಟ್ ಸಭೆಗೆ ತೆರಳಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವೆಲ್ಲವೂ ಔಪಚಾರಿಕ ಪ್ರಕ್ರಿಯೆಗಳು ನಮ್ಮ ಜೊತೆಗೆ ಜೆ ಡಿ ಎಸ್ ವಕ್ತಾರರು ಕೂಡ ಇದ್ದಾರೆ ಈ ಬಾರಿ ಜೆ ಡಿ ಎಸ್ ಸಂಪುಟದ ಒಂದು ಭಾಗ ಸರ್ಕಾರದ ಒಂದು ಭಾಗವಾಗಿದೆ ಕರ್ನಾಟಕಕ್ಕೆ ಸಾಕಷ್ಟು ನಿರೀಕ್ಷೆಗಳಿವೆ ಒಂದು ಮೋದಿ ಸರ್ಕಾರದ ಒಂದು ಫೀಚರ್ ನಾವು ನೋಡಿದ್ದು ಅಂದರೆ ಯಾವ ಸ್ಟೇಟ್ನಲ್ಲಿ ಚುನಾವಣೆ ಇರುತ್ತೋ ಅಲ್ಲಿಗೆ ಮಾತ್ರ ಬಂಪರನ್ನು ಕೊಡ್ತಾ ಇರುತ್ತೆ ಕರ್ನಾಟಕದಲ್ಲಿ ಚುನಾವಣೆಗಳಿಲ್ಲ ಎರಡು ಚುನಾವಣೆಗಳು ಮುಗ್ದಿವೆ ಇನ್ನೂ ನಾಲ್ಕು ವರ್ಷ ಚುನಾವಣೆ ಇಲ್ಲ ಇಲ್ಲ ಆದರೆ ಕರ್ನಾಟಕ ಸರ್ಕಾರದ ಅನೇಕ ಪ್ರಾಜೆಕ್ಟ್ಸ್ಗಳಿಗೆ ಹಣ ಕೊಡಬೇಕಾಗಿದೆ ಇಲ್ಲ ಈ ಸತಿ ಖಂಡಿತವಾಗ್ಲೂ ಆ ಪ್ರಾಜೆಕ್ಟ್ಗಳಿಗೆ ಹಣ ಕೊಡುವಂಥ ಎಲ್ಲ ಪ್ರಯತ್ನ ನಡೆದಿದೆ ಈಗ ನೋಡಿ ಭದ್ರಾವತಿ ಉಕ್ಕು ಮತ್ತು ಕೈಗಾರಿಕಾ ಕಂಪ್ನಿಗೆ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕಾ ಕಂಪ್ನಿಗೆ ಈಗ ಹದಿನೈದು ಸಾವಿರ ಕೋಟಿ ಕೊಡಬೇಕು ಅನ್ನೋ ಒಂದು ಯೋಜನೆ ನಡೆದಿದೆ ಆಮೇಲೆ ರೈಲ್ವೇಸ್ ವಿಚಾರಕ್ಕೆ ಬಂದರೆ ದೊಡ್ಡ ಕ್ರಾಂತಿನೇ ಮಾಡಲಿಕ್ಕೆ ಹೊರಟಿದ್ದಾರೆ ಅಲ್ಲಿಂದ ಆಚೆಗೆ ನಾವು ಸಾಕಷ್ಟು ಯೋಜನೆಗಳು ಈಗ ಕಳೆದ ಬಾರಿ ಬಜೆಟ್ನಲ್ಲಿ ಐದು ಸಾವಿರ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇದೇ ಚಾನಲಲ್ಲಿ ನಾವು ನೀವು ಡಿಸ್ಕಸ್ ಮಾಡಿದ್ದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿತ್ತು ಐದು ಸಾವಿರದ ನಾನ್ನೂರು ಕೋಟಿ ಬಜೆಟಲ್ಲಿ ಅಲೋಕೇಟ್ ಆಯಿತು ಬರಲಿಲ್ಲ ಅಂತ ಆದರೆ ಈ ಸತಿ ಅದಕ್ಕೆ ಫಂಡ್ ರಿಲೀಸ್ ಮಾಡೋ ಎಲ್ಲ ಪ್ರಯತ್ನಗಳು ನಡೆದಿದ್ದಾವೆ ಸೊ ಇಂಥ ಸಾಕಷ್ಟು ಯೋಜನೆಗಳನ್ನ ಆಮೇಲೆ ಕೇಂದ್ರದ ಗಮನಕ್ಕೆ ತರುವಂಥ ವಿಚಾರಗಳಿದ್ರೆ ಕುಮಾರಸ್ವಾಮಿ ಎರಡು ಹೆಜ್ಜೆ ಮುಂದೆ ಇದ್ದಾರೆ ಕಳೆದ ಬಾರಿ ರಾಜಗೌಡರು ಈ ಸ ಈ ಸಲ ತಮ್ಮ ಈ ಡಿಬೇಟ್ನಲ್ಲಿ ತಮ್ಮ ರಿಲೆವೆನ್ಸ್ ಬರೋದೇ ಆ ಕಾರಣಕ್ಕೆ ಹತ್ತು ವರ್ಷದ ಮೋದಿ ಬಜೆಟ್ಗಳೇ ಬೇರೆ ಈ ಸಲದ ಬಜೆಟ್ ಬೇರೆ ಮರ್ಜಿ ಸರ್ಕಾರ ನಡೆಸ್ತಿದ್ದಾರೆ ಆಂಧ್ರ ಪ್ರದೇಶಕ್ಕೆ ಏನು ಕೊಟ್ಟರು ಬಿಹಾರಕ್ಕೆ ಏನು ಕೊಟ್ಟರು ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಯಾಕಂದ್ರೆ ಚಂದ್ರಬಾಬು ನಾಯ್ಡು ತಗೊಂಡೋದ್ರು ಆಂಧ್ರಕ್ಕೆ ನಿತೀಶ್ ಕುಮಾರ್ ತಗೊಂಡೋದ್ರು ಬಿಹಾರಕ್ಕೆ ಅಂತ ಹಂಗೆ ತಮ್ಮ ಸಪೋರ್ಟ್ನೊಂದಿಗೆ ಸರ್ಕಾರ ಬಂದಿದೆ ಖಂಡಿತವಾಗ್ಲು ಹಂಗಿದ್ದ ಕರ್ನಾಟಕಕ್ಕೆ ಏನ್ ತರ್ತಾರೆ ಕುಮಾರಸ್ವಾಮಿ ಅವರು ಏನ್ ತರ್ತಾರೆ ಅನ್ನೋದು ಪ್ರಶ್ನೆ ಇರುತ್ತೆ ಈಗ ಉಕ್ಕು ಮತ್ತು ಕೈಗಾರಿಕಾ ಕಂಪನಿಗಳು ಮುಚ್ಚೋಗಿರುವಂತಹ ಕಂಪ್ನಿಗಳಲ್ಲಿ ಈಗ ಸಾವಿರಾರು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗುವಂತ ಭದ್ರಾವತಿ ಉಕ್ಕು ಮತ್ತು ಕೈಗಾರಿಕೆ ಮತ್ತು ಸಾಕಷ್ಟು ಬಿ ಎಚ್ ಎಲ್ಲು ಎಚ್ ಎ ಎಲ್ಲು ಇಂಥ ಕಂಪ್ನಿಗಳಲ್ಲಿ ಸಾಕಷ್ಟು ಎಚ್ ಎಮ್ ಟಿ ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಅನ್ನೋ ಒಂದು ಕಂಪ್ನಿ ಒಂದು ಹಳ್ಳ ಇಳಿದಂಥ ಸಂಸ್ಥೆ ಆಗಿತ್ತು ವಾಚಸ್ ಬಿಟ್ಟು ರಿಮೈನಿಂಗ್ ಏನು ಮೆಷಿನ್ ಟೂಲ್ಸ್ ಇದಾವಲ್ಲ ಅದಕ್ಕೆ ಅತಿ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಯಾವುದೇ ಒಂದು ರಾಜ್ಯ ಮತ್ತು ದೇಶ ಸ್ಕಿಲ್ಡ್ ಲೇಬರ್ಸ್ ನಾವೇನು ಮಾಡ್ತೀವಿ ಎಜುಕೇಟೆಡ್ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಸ್ಗಳು ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹೋಗ್ಬಿಡ್ತಾರೆ ಆದರೆ ಈ ಪಿ ಯು ಸಿ ಡಿಗ್ರಿ ಆಗಿರುವಂಥವ್ರು ತುಂಬ ಜನ ಇರ್ತಾರೆ ಎಲ್ಲ ರಾಜ್ಯಗಳಲ್ಲೂ ಇವರು ಸೆಮಿ ಸ್ಕಿಲ್ಡ್ ಲೇಬರ್ಸು ಇವ್ರುಗಳನ್ನ ಉನ್ನತಿಗೆ ಇರಿಸಿದಾಗ ಅಲ್ಲಿ ಆರ್ಥಿಕ ಸ್ಥಿತಿ ಕೂಡ ಅಭಿವೃದ್ಧಿ ಆಗ್ತದೆ ಸಾಕಷ್ಟು ಮನೆಗಳು ಕೂಡ ಒಂದು ಬೆಳಗುವಂಥ ಒಂದು ಪ್ರಯತ್ನ ಆಗ್ತದೆ ಇಂಥ ಸಣ್ಣ ಸಣ್ಣ ಗುಡಿಗೈಗಾರಿಕೆ ಅಂದರೆ ಮ್ಯಾಕ್ಸಿಮಮ್ ಲಾರ್ಜ್ ಕಂಪ್ನೀಸ್ ಅಂದರೆ ದೊಡ್ಡ ದೊಡ್ಡ ಬಿಗ್ ಇಂಡಸ್ಟ್ರೀಸ್ಗಳನ್ನ ಜಾಸ್ತಿ ಥರೋ ಒಂದು ಮತ್ತು ರೀಸ್ಟಾರ್ಟ್ ಮಾಡೋವಂಥ ಒಂದು ಪ್ರಯತ್ನ ಮಾಡೋದ್ರಿಂದ ಒಂದು ಮೂವತ್ತರಿಂದ ಐವತ್ತು ಸಾವಿರ ಉದ್ಯೋಗಗಳು ನೇರ ಸೃಷ್ಟಿಯಾಗ್ತವೆ ಅದ್ರ ಜೊತೆಗೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಈಗ ಮೆಷಿನ್ ಟೂಲ್ಸ್ ಅಂದರೆ ನೀವು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ ಕ್ಲಸ್ಟರ್ಗಳಲ್ಲಿ ಸಣ್ಣ ಸಣ್ಣ ಲೆತ್ ಮಿಷಿನ್ಗಳಿರ್ತವೆ ಅವರೆಲ್ಲ ಏನಾಗ್ತದೆ ಸಪ್ಲೈಸ್ ಕೊಡ್ತಾರೆ ಆ ಸಪ್ಲೈಸ್ ಚೈನ್ ಬಿಲ್ಡ್ ಆದಾಗ ತಾನಾಗೆ ಫೈನಾನ್ಷಿಯಲ್ ಎಲಾಬ್ರೇಷನ್ ಆಗುತ್ತೆ ಮತ್ತೆ ಉದ್ಯೋಗ ಸೃಷ್ಟಿಯಲ್ಲಿ ಗೊತ್ತಾಯ್ತು ಕುಮಾರಸ್ವಾಮಿ ಅವರು ಹಠಕ್ಕೆ ಬಿದ್ದು ಕರ್ನಾಟಕಕ್ಕೆ ಏನು ತರ್ತಾರೆ ಈಗ ಈಗ ಆಲ್ರೆಡಿ ಆಲೆ ಮತ್ತು ಉಕ್ಕು ಮತ್ತು ಕೈಗಾರಿಕೆ ಯಾಕೆಂದರೆ ಹಿಂದೆ ಹಿಂದೆ ಕರ್ನಾಟಕದಿಂದ ಆಯ್ಕೆಯಾದ ಸಚಿವರನ್ನು ನಾವು ಈ ಇಷ್ಟು ಇಷ್ಟು ಜೋರಾಗಿ ಪ್ರಶ್ನೆ ಕೇಳೋಕ್ಕಾಗ್ತಿರ್ಲಿಲ್ಲ ಯಾಕಂದ್ರೆ ಮುಂದೆ ಮಾತಾಡ್ತಿರಲಿಲ್ಲ ಖಂಡಿತವಾಗ್ಲ ಆಮೇಲೆ ಒಂದೇನು ಗೊತ್ತಾ ಈ ಸತಿ ಅದೇನೋ ನಮ್ಮ ಭಾಗ್ಯನೋ ಏನೋ ಗೊತ್ತಿಲ್ಲ ಕುಮಾರಸ್ವಾಮಿ ಅವರಿಗೆ ನಾವು ಆ್ಯಕ್ಚುಲಿ ಕೃಷಿ ಬಯಸಿದ್ದು ಕೃಷಿ ಹೆಚ್ಚಿನ ಯಾಕೆಂದರೆ ದ ರೈತ ದೇಶದ ಬೆನ್ನೆಲುಬು ಅಂತೀವಿ ಕೃಷಿ ವಿಚಾರದಲ್ಲಿ ಸಾಕಷ್ಟು ಆಗಲ ಆಗಲಿ ಅನ್ನೋ ಒಂದು ಚಿಂತನೆ ಇತ್ತು ಅದಕ್ಕಿಂತ ಹೆಚ್ಚಿನದಾದ ಒಂದು ಖಾತೆನ ಕೊಟ್ಟರು ನಮಗೆ ಉಕ್ಕು ಮತ್ತು ಕೈಗಾರಿಕೆ ಬೃಹತ್ ಕೈಗಾರಿಕೆ ಎರಡು ಕೊಟ್ಟರು ಇಂಥ ಸಂದರ್ಭದಲ್ಲಿ ಉಕ್ಕು ಕೈಗಾರಿಕೆ ನಿಜವಾಗ್ಲೂ ನಮಗೆ ಈಗ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಸಾಕಷ್ಟು ಮೈನಿಂಗ್ ನಡೀತಾ ಇತ್ತು ಆ ಭಾಗದಲ್ಲಿ ಆ ಭಾಗದ ಮೈನಿಂಗ್ ನಿಂತೋಯ್ತು ರಾ ಮೆಟೀರಿಯಲ್ಸ್ ಇಂಪಾರ್ಟೆಂಟು ಮತ್ತು ಅದರ ಸ ತಕ್ಕನಾಗಿ ಇಂಡಸ್ಟ್ರಿಗೆ ಬೇಕಾದಂಥ ರಾ ಮೆಟೀರಿಯಲ್ಸ್ ನಮ್ಮಲ್ಲೇ ಸಿಗಬೇಕಾದ್ರೆ ಆ ರಾ ಮೆಟೀರಿಯಲ್ಸ್ ಇಟ್ಕೊಂಡು ಸುಮಾರು ಸಾವಿರಾರು ಜನಕ್ಕೆ ಉದ್ಯೋಗ ಕಲ್ಪಿಸಿದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಒಂಚೂರು ಎಲಾಬ್ರೇಟ್ ಆಗುತ್ತೆ ಸೊ ಹಾಗಾಗಿ ಏನು ಉದ್ಯೋಗ ಸೃಷ್ಟಿಲಿ ಇನ್ನೂ ಬಿ ಜೆ ಪಿ ಸ್ವಲ್ಪ ಹಿಂದೆ ಉಳಿದಿದೆ ಅಂತ ಪಿ ಎಸ್ ಎಲ್ ಸರ್ವೆ ಪ್ರಕಾರ ಈಗ ಕಳೆದ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸರ್ವೆ ಪ್ರಕಾರ ನಿಮಗೆ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟು ನಿರುದ್ಯೋಗಿಗಳಿದ್ರು ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸರ್ವೆ ಪ್ರಕಾರ ತ್ರೀ ಪಾಯಿಂಟ್ ಟೂ ಬಂದಿದೆ ಅಂಥ ಕೊರೋನಾ ಟೈಮಲ್ಲಿ ಸರ್ಕಾರ ತಂದೆ ಆದಂಥ ಒಂದು ಹೊಸ ನೀತಿಗಳನ್ನ ರೂಪಿಸಿ ಒಂದು ಹಿಡ್ದಕ್ಕೆ ತಂದಿದೆ ಈಗ ಫೈನಾನ್ಷಿಯಲ್ಲು ಮತ್ತು ಪ್ರಪಂಚದಲ್ಲಿ ಆಗ್ತಾ ಇರುವಂಥ ಜಾಗತಿಕ ಯುದ್ಧಗಳನ್ನ ಯುದ್ಧಗಳಲ್ಲಿ ಯಾವುದೇ ರೀತಿಯಾದಂಥ ಯುದ್ಧಗಳಿಗೆ ಸಿಲುಕೊಳ್ತಲ್ಲೇ ಆಮೇಲೆ ಮೊನ್ನೆ ಸಿಲುಕಿಕೊಳ್ಳೋದೇನ ಅಂದ್ರೆ ಕೇಳೋದಕ್ಕೊಂಚೂರು ರಾ ಅನ್ಸುತ್ತೆ ಒಂದ್ ಸ್ವಲ್ಪ ರಫ್ ಅನಿಸ್ಬೋದು ಬಟ್ ಯುದ್ಧಗಳು ಭಾರತಕ್ಕೆ ಸಹಾಯಕವಾಗುವ ರೀತಿಯಲ್ಲಿ ಭಾರತದ ಆರ್ಥಿಕತೆಗೆ ಸಹಾಯಕವಾಗುವ ರೀತಿಯಲ್ಲಿ ತಿರುಗಿಸಿಕೊಂಡಿತು ಭಾರತ ಸ್ಪೆಷಲಿ ರಷ್ಯಾ ಯುಕ್ರೇನ್ ಯುದ್ಧ ಭಾರತ ಆ ಪರಿಸ್ಥಿತಿಗಳಲ್ಲಿ ನಾವು ಇಟ್ಟಂತ ನಡೆಗಳಿದಾವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಯುದ್ಧಗಳಲ್ಲಿ ಸಿಲುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಆದ್ರೆ ಒಂದು ಯುದ್ಧ ನಡೀತು ಅಂದ್ರೆ ಆ ದೇಶದ ಆರ್ಥಿಕತೆ ನಾವು ಈ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನ್ಸ್ಕೋಬೇಕು ಆ ಟೈಮಲ್ಲಿ ಅವ್ರು ಕರೆ ಕೊಡ್ತಾರೆ ಅಂದ್ರೆ ಚೈನಾ ಅಲ್ಲ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಅಂತ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕ ಒಡೆತ ಬಿದ್ದಾಗ ಅವ್ರು ಹೇಳ್ತಾರೆ ಒಂದು ಒಪ್ಪೊತ್ ಮಾಡೋಣ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಸಂದೇಶ ಕೊಟ್ಬಿಟ್ಟು ಅದು ಅದು ಕಾಲ ಇತ್ತು ಅದು ಒಂದ್ ಕಾಲ ಇತ್ತು ಅವತ್ತಿನ್ ಕಾಲದಲ್ಲಿ ಆ ಭಾರತ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ ಖಂಡಿತ ಅಲ್ಲಿಂದ ಇಲ್ಲಿ ತನಕದ ಲಾಂಗ್ ಜರ್ನಿ ವಿಥ ಕಾಂಟ್ರಿಬ್ಯೂಷನ್ ಆಫ್ ಸೋ ಮನಿ ಪೀಪಲ್ ಸರ್ ಒಂದು ವಿಶ್ವನಾಥ್ ಅದು ಒಂದು ಗ್ರೋತ್ ಅಂತ ಇರುತ್ತೆ ಇನ್ನೊಂದು ಪ್ರೊಜೆಕ್ಟೆಡ್ ಗ್ರೋತ್ ಅಂತ ಇರುತ್ತೆ ಕಳೆದ ಮೂರು ತಿಂಗಳಿಂದ ನೋಡ್ತಾ ಇದೀವಿ ಭಾರತದ ಪ್ರೊಜೆಕ್ಟೆಡ್ ಗ್ರೋಥನ್ನ ಎಲ್ಲ ಏಜೆನ್ಸಿಗಳ್ ಇಂಪ್ರೂವೈಸ್ ಮಾಡ್ತಾ ಇದಾವೆ ಸಿಕ್ಸ್ ಪಾಯಿಂಟ್ ಟೂ ಅಂದ್ರು ಸಿಕ್ಸ್ ಪಾಯಿಂಟ್ ಫೋರ್ ಅಂದ್ರು ಸಿಕ್ಸ್ ಪಾಯಿಂಟ್ ಏಯ್ಟು ಇಲ್ಲ ಈಗ ಸೆವೆನ್ ದಾಟಬಹುದು ಸೆವೆನ್ ಏಯ್ಟ್ ಹ್ಮ್ ಎಷ್ಟಾಗತ್ತೆ ಸರ್ ಈ ಪ್ರಶ್ನೆಗೆ ನಾನು ಉತ್ತರ ಒಂದೇ ಸೆಂಟೆನ್ಸಲ್ಲೂ ಹೇಳ್ಬೋದು ಐದು ನಿಮಿಷನೂ ಹೇಳ್ಬೋದು ಯಾಕಂದರೆ ಇಟ್ ಈಸ್ ಬೇಸ್ಡ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್ ಕಾರಣ ಈಗ ಲಾಸ್ಟ್ ತ್ರೀ ಇಯರ್ಸ್ ತೊಗೊಳ್ಳಿ ಭಾರತ ಜಗತ್ತಲ್ಲಿ ಕ್ರೈಸಿಸ್ ಇದೆ ಲೆಟ್ ಮಿ ಟೆಲ್ ಯು ಎಂಟೈ ಇನ್ಕ್ಲೂಡಿಂಗ್ ಶ್ರೀಮಂತ ರಾಷ್ಟ್ರಗಳು ಸೇರಿದಾಗೆ ಇಡೀ ಜಗತ್ತಿನಲ್ಲಿ ಕ್ರೈಸಿಸ್ ಇತ್ತು ಜಗತ್ತಿನ ಯಾವ ದೇಶವೂ ಸಹ ಕೊರೋನಾದಿಂದ ಚೇತರಿಸ್ಕೊಂಡಿಲ್ಲ ಲೆಟ್ ಮಿ ಮೇಕ್ ದಟ್ ಪಾಯಿಂಟ್ ವೆರಿ ಕ್ಲಿಯರ್ ನೋ ಯಾವುದು ಎಕ್ಸೆಪ್ಟ್ ಇಂಡಿಯಾ ಭಾರತ ಮಾತ್ರ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಮೂರು ವರ್ಷಗಳಲ್ಲಿ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟು ಏಳು ಪರ್ಸೆಂಟು ಈಗ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಜಿ ಡಿ ಪಿ ಅಭಿವೃದ್ಧಿಯ ದರದೊಂದಿಗೆ ವಿಶ್ವದಲ್ಲೇ ನಾವು ಅಗ್ರ ಸ್ಥಾನದಲ್ಲಿದ್ದೀವಿ ಕ್ವಶನ್ ಈ ನೀವು ಕೇಳ್ತಿರೋದಷ್ಟೇ ಬಟ್ರೆ ಈಸ್ ದಿಸ್ ಸಸ್ಟೈನಬಲ್ ಎಸ್ ಇವಾಗ ಬರುತ್ತಾ ನಾನು ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಇವತ್ತು ನಾವು ಒಂದು ಮಹತ್ತರವಾದ ಒಂದು ಪರಿವರ್ತನೆ ಹೊಸ್ಲಲ್ಲಿದ್ದೀವಿ ಅಜಿತ್ ಅವರೇ Very big transformation. ಜಗತ್ತಲ್ಲಿ ಎಂತೆಂತ ಘಟನೆಗಳು ಇವರು ಹೇಳಿದ್ರು ವಾರ್ಗಳೇ ನಡೀತಿದೆ ಸಿವಿಲ್ ವಾರ್ಗಳೇ ನಡೀತಿದೆ ಫ್ರಾನ್ಸ್ ನಲ್ಲಿ ಇಪ್ಪತ್ತಾರನೇ ತಾರೀಕು ನಿಮಗೆ ಒಲಿಂಪಿಕ್ಸ್ ಆರಂಭ ಆಗ್ತಾ ಇದೆ ನಿಮ್ಗೆ ನಮ್ಮ ಮೆಜಾರಿಟಿ ಬಂದಿಲ್ಲ ಅಂತ ಪ್ಯಾರಿಸ್ ದೇ ಆರ್ ಬರ್ನಿಂಗ್ ಲೆಫ್ಟಿಸ್ಟ್ ಈ ಕಡೆ ನೋಡಿದ್ರೆ ತೈವಾನ್ ತಮಗ್ಬೇಕು ಅಂತ ಹೇಳಿ ಅದ್ರ ಸುತ್ತ ಮಿಲಿಟರಿ ಡೀಲ್ ಇವರು ಶುರು ಮಾಡ್ಕೊಂಡಿದ್ದಾರೆ ಅಲ್ಲ ತೈವಾನ್ ಆಮೇಲೆ ಬರೋಣಂತೆ ಎಲ್ಲ ಪರಿಸ್ಥಿತಿ ವರ್ಷಕ್ಕೆ ಎಲ್ಲಿ ಯುರೋಪ್ ಮತ್ತೆ ಡಿಸ್ಮೆಂಟಲ್ ಆಗುತ್ತೆ ಅನ್ನೋ ಇನ್ನು ಹೇಳೋದಾದ್ರೆ ಅಲ್ಟಿಮೇಟ್ಲಿ ನಾವು ಹಣದ ಬಗ್ಗೆ ಮಾತಾಡಬೇಕಾದ್ರೆ ಅಮೇರಿಕಾನೇ ಹೇಳಬೇಕು ಮೂರು ವರ್ಷದಲ್ಲಿ ಹದಿನೈದು ಬ್ಯಾಂಕ್ ಮುಳುಗಿ ಹೋಗಿದೆ ಮೊನ್ನೆ ಈ ಫೆಡರಲ್ ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನವರು ಅರುವತ್ತ ಮೂ ಅರುವತ್ತು ಬ್ಯಾಂಕ್ ಬ್ಯಾಂಕ್ಗಳು ಆಗೋ ದಿವಾಳಿಯಾಗೋ ಇದೆ ಅಂತ ಹೇಳ್ತಿದ್ದಾರೆ ನಾನು ಇವೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದರೆ ಈ ಕ್ರೈಸಿಸ್ನಲ್ಲಿ ನಾವಿದ್ದೀವಿ ಆದ್ದರಿಂದ ಈ ಬಜೆಟ್ ಮಹತ್ವ ಇದ್ರ ಜೊತೆಯಲ್ಲಿ ಜಗತ್ತಿನಲ್ಲಿ ಇವತ್ತು ಡಿಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣದ ವಿರುದ್ಧ ನಡೆಗಳು ಆರಂಭ ಆಗಿದೆ ಡಿಡಾಲರೈಸೇಷನ್ ಬಗ್ಗೆ ಬ್ರಿಕ್ಸ್ನಲ್ಲಿ ಮೂವ್ಮೆಂಟ್ ಶುರುವಾಗಿದೆ ಈ ಕಾರಣಕ್ಕೆ ಬ್ರಿಕ್ಸಿನ ಸದಸ್ಯ ರಾಷ್ಟ್ರಗಳು ಗೋಲ್ಡ್ಗಳನ್ನು ಖರೀದಿ ಮಾಡ್ತಿರೋದು ತಮಗೆ ಗೊತ್ತಿದೆ ಇವೆಲ್ಲ ಸಾಕಷ್ಟು ಡಿಜಿಟಲ್ ಸಮಸ್ಯೆಗಳಿದೆ ಎನರ್ಜಿ ಟ್ರಾನ್ಸಿಷನ್ ಅಂದರೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ನಾವೆಲ್ಲ ಏನು ಪೆಟ್ರೋಲ್ ಬಳಕೆ ಮಾಡ್ತಿದ್ದೀವಲ್ಲ ಇದರ ಎರಡು ಪಟ್ಟು ಬಳಕೆ ಮಾಡೋ ಹೊತ್ತಿಗೆ ಪೆಟ್ರೋಲ್ ದರ ಎಷ್ಟಕ್ಕೆ ಹೋಗ್ಬೋದು ಅಜಿತ್ ಅವರೇ ಸಾವಿರ ರೂಪಾಯಿ ಮೇಲೆ ಹೋಗ್ಬೋದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಎಲ್ಲ ಸವಾಲುಗಳ ನಡುವೆ ನಾವು ಅಭಿವೃದ್ಧಿಯನ್ನು ಸಾಧಿಸ್ಲಿಕ್ಕಾಗುತ್ತಾ ದಿಸ್ ಈಸ್ ದ ಕ್ವಶನ್ ನೀವು ಅದನ್ನು ಕ್ಲಿಯರ್ ಥ್ಯಾಂಕ್ ಯು ವೆರಿ ಮಚ್ ಥಿಂಗ್ ಈಸ್ ಪಾಸಿಬಲ್ ಯಾಕಂದರೆ ಇದೆಲ್ಲ ಕ್ರೈಸಿಸ್ಸೂ ಹೌದು ಅವಕಾಶವೂ ಹೌದು ಇಟ್ ಈಸ್ ಅ ಚಾಲೆಂಜ್ ಇಟ್ ಈಸ್ ಅನ್ ಆಪರ್ಚುನಿಟಿ ಮೋದಿ ಸರ್ಕಾರ ಇದೆಲ್ಲವುದನ್ನು ಸಹ ಅವಕಾಶವನ್ನಾಗಿ ಪರಿವರ್ತಿಸಿಕೊಂಡಿದೆ ಎವ್ರಿಥಿಂಗ್ ಈ ವರ್ಷ ಆವಾಗಲೇ ನಾನು ಆರಂಭದಲ್ಲೇ ಹೇಳಿದೆ ಇವರೆಲ್ಲ ಇಷ್ಟೆಲ್ಲ ಡಿಮ್ಯಾಂಡ್ಗಳಿದೆ ಯಾರು ನಮ್ಮ ನಾಯ್ಡು ಅವರದ್ದು ಅಮರಾವತಿ ನಗರಕ್ಕೆ ಅದನ್ನೆಲ್ಲ ಕೊಡ್ಲಿಕ್ಕಾಗತ್ತಾ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ವಾ ಯಾವ್ಯಾವ ಕಾಂಪ್ರಮೈಸ್ ಮಾಡ್ಕೋಬಹುದು ಯಾವ್ದಾದ್ರೂ ಮಾಡೋ ಹೇಳ್ತಾ ಇರೋದಿಷ್ಟೇ ಮೇನ್ ಥಿಂಗ್ ಅಂದ್ರೆ ಯಾವ ಕಾರಣಕ್ಕೂ ಬಂಡವಾಳ ಹೂಡಿಕೆನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಮೇನ್ ಥಿಂಗ್ ಎರಡನೇದಾಗಿ ವಿತ್ತೀಯ ಕೊಡ್ ಕಳ ಕಳೆದ ಸಲ ಹನ್ನೊಂದು ಲಕ್ಷ ಹನ್ನೊಂದು ಒಂದು ಲಕ್ಷ ಕೋಟಿ ಲಕ್ಷ ಕೋಟಿ ರೂಪಾಯಿ ಆಗಿರೋ ಅಷ್ಟು ಮೈಂಟೈನ್ ಮಾಡ್ತಾ ಕಳೆದ ವರ್ಷ ಅಲ್ಲ ಈ ವರ್ಷನೇ ಇಟ್ ಆಸ್ತರ ಮಧ್ಯಂತರ ಬಜೆಟ್ ಮಧ್ಯಂತರ ಈ ವರ್ಷ ಅದನ್ನ ಮೇಂಟೈನ್ ಮಾಡ್ತಾರೆ ಹಿಂದಿನ ವರ್ಷ ಹತ್ತು ಲಕ್ಷ ಕೋಟಿ ಇತ್ತು ದಿಸ್ ಈಸ್ ಒನ್ ತಿಂಗ್ ಆಮೇಲೆ ಒನ್ ಥಿಂಗ್ ಅದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಈ ಬಾರಿ ವಿಶೇಷ ಬರುತ್ತೆ ಖಾಸಗಿಯವರು ಇನ್ ಮುಂದೆ ಪಾರ್ಟಿಸಿಪೇಟ್ ಮಾಡುವಂಥದ್ದು ಹೋದ ವರ್ಷ ಮೂವತ್ತಾರು ಸಾವಿರ ಕೋಟಿ ಇತ್ತು ದಿಸ್ ಟೈಮ್ ಇಟ್ ವಿಲ್ ಬಿ ಮೋರ್ ದಾನ್ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಸೊ ಅದ್ರಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ ವಿತ್ತೀಯ ಕೊರತೆ ಒಂಬತ್ತು ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಅಜಿತ್ ಅವರೇ ಟೂ ತೌಸಂಡ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೇಳಿದ್ವಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಾಲ್ಕೂವರೆಗೆ ತರ್ತೀವಿ ಅಂತ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಐದು ಪಾಯಿಂಟ್ ಎಂಟು ಪರ್ಸೆಂಟ್ ಅಂತ ಹೇಳಿ ಅಂದಾಜು ಮಾಡಿದ್ದು ಪರಿಷ್ಕೃತ ಆದಾಗ ಐದು ಪಾಯಿಂಟ್ ಆರಕ್ಕೆ ತಂದ್ವಿ ಮಧ್ಯಂತರ ವರದಿನಲ್ಲಿ ಐದು ಪಾಯಿಂಟ್ ಒಂದು ಪರ್ಸೆಂಟ್ ವಿತ್ತೀಯ ಕೊರತೆ ಇರುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಖಂಡಿತ ಅದು ಮೈಂಟೈನ್ ಆಗುತ್ತೆ ಇವರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಅಲ್ಲಿ ಕಮ್ಮಿ ಆಗೋದಿಲ್ಲ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಮೂಲಕ ಅಭಿವೃದ್ಧಿಯ ಪರ್ವ ಸೃಷ್ಟಿ ಮಾಡಿ ಉದ್ಯೋಗದ ಕಡೆ ಹೋಗ್ತಾ ಇದ್ದಾರೆ ಅದರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಇನ್ಫ್ಲೇಷನ್ನು ಕಂಟ್ರೋಲಲ್ಲಿ ಇಟ್ಟಿರ್ತಾರೆ ಬಡ್ಡಿ ಎವ್ರಿಥಿಂಗ್ ಹಾಗಿದ್ದರೆ ಇವರಿಗೂ ಸಹ ವೆಲ್ಫೇರ್ ಮೆಷರ್ಸ್ ಇರುತ್ತೆ ಇವರು ಕೇಳಿದ್ರು ಬೇಸಿಕ್ ಇನ್ಕಮ್ ಬ್ರಾಕೆಟ್ ಏನಿದೆ ಅದರಲ್ಲಿ ಎಕ್ಸಾಮ್ಷನ್ ಬರ ಒಂದಷ್ಟು ಇನ್ಕ್ರೀಸ್ ಬರುತ್ತೆ ಖಂಡಿತ ಬರುತ್ತೆ ಇಲ್ಲ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಯಾಕಂದರೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿರೋದಿಲ್ಲ ಈ ಹಿನ್ನೆಲೆಯಲ್ಲಿ ಹೇಳೋದಾದರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವುದೇ ಸಹ ಕಾಂಪ್ರಮೈಸ್ ಸರ್ಕಾರ ಮಾಡ್ಕೊಳ್ಳೋದಿಲ್ಲ ಹಾಗಾದರೆ ಇದು ಕಣ ಎಲ್ಲಿಂದ ಬರುತ್ತೆ ಅಂತ ಕೇಳೋದಾದರೆ ನಾನು ಅದೇ ಹೇಳ್ತಾ ಇರೋದು ನಮಗೆ ಬಾಯಂಟ್ ಟ್ಯಾಕ್ಸ್ ಕಲೆಕ್ಷನ್ ಇದೆ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಸರ್ ಐದು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕೋಟಿ ಜೊತೆಯಲ್ಲಿ ಯಾ ಯಾರು ಎಲ್ಲರ ಇಮ್ಯಾಜಿನೇಷನ್ನು ತರ ಮೀರಿ ಎರಡು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ರಿಸರ್ವ್ ಬ್ಯಾಂಕ್ ಡಿವಿಡೆಂಡ್ ಕೊಟ್ಟಿದೆ ಇದರ ಪರಿಣಾಮ ಏನು ಅಂದರೆ ಬಜೆಟ್ಟಿನ ಎಲ್ಲ ವಲಯಗಳ ಮೇಲೆ ಇದರದ್ದು ಎಲೆಕ್ಟ್ರಿಫೈಯಿಂಗ್ ಪರಿಣಾಮಗಳಿರುತ್ತೆ ಎಲ್ಲ ಕ್ಷೇತ್ರಗಳಿಗೂ ಸಿಗುತ್ತೆ ಅಭಿವೃದ್ಧಿ ಕಮ್ಮಿ ಆಗೋದಿಲ್ಲ ಒಂದೇ ಮಾತಲ್ಲಿ ಹೇಳ್ತೀನಿ ಈ ಬಜೆಟ್ ಏನಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯ ಅಂತ ದಯವಿಟ್ಟು ಟ್ರೀಟ್ ಮಾಡಬೇಡಿ ಮತ್ತೆ ಇದು ಮೋದಿ ಸರ್ಕಾರ ಈ ಅನ್ನು ದಿಸ್ ಈಸ್ ದ ಫ್ಯಾಕ್ಟ್ ಇದು ಪಾಲಿಸಿ ಸ್ಟೇಟ್ಮೆಂಟ್ ಆಗಿರುತ್ತೆ ಭವಿಷ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಭಾರತವನ್ನು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ತ ಎಂಟರ ವೇಳೆಗೆ ಭಾರತವನ್ನು ಮೂರು ಟ್ರಿಲಿಯ ಜಗತ್ತಿನ ಮೂರನೇ ದೊಡ್ಡ ಆರ್ಥಿಕತೆಯನ್ನಾಗಿಸುವುದು ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಭಾರತವನ್ನು ಹತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ತನ್ನ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ವೇಳೆಗೆ ಎಲ್ಲರ ಅಭಿವೃದ್ಧಿಯನ್ನು ಒಳಗೊಂಡ ದಿಸ್ ಪ್ರೇಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಕ್ಲೂಸಿವ್ ಗ್ರೋತ್ ಲೋಪ್ಸೈಡೆಡ್ ಅಲ್ಲ ಎಲ್ಲರ ಅಭಿವೃದ್ಧಿಯನ್ನು ಒಳಗೊಂಡಂತಹ ಸಮೃದ್ಧ ಶ್ರೀಮಂತ ಮೂವತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಆಗುವಂತಹ ಬಗ್ಗೆ ವಿಕಸಿತ ಭಾರತ ಅಂತ ಕರಿತೀವಿ ಅದಕ್ಕೆ ಫೌಂಡೇಶನ್ ಈ ಬಜೆಟ್ನಲ್ಲಿ ಹಾಕ್ತಾರೆ ಆ ದೃಷ್ಟಿಯಲ್ಲಿ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಏನಿದೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಫೌಂಡೇಶನಲ್ ಬಜೆಟ್ ಫಾರ್ ದ ವಿಷನ್ ಆಫ್ ಇಂಡಿಯಾ ಕ್ಷಣಗಣನೆ ಶುರುವಾಗಿದೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ ತಮ್ಮ ಏಳನೆಯ ಬಜೆಟ್ ಅನ್ನು ಮಂಡಿಸುವುದಕ್ಕೆ ಹೊರಟಿದ್ದಾರೆ ಬಜೆಟ್ ಮಂಡಿಸಿದ ಪ್ರಥಮ ಮಹಿಳೆ ಅಂತ ಕೂಡ ಅನ್ನಿಸಿಕೊಂಡವರು ನಿರ್ಮಲಾ ಸೀತಾರಾಮನ್ ಏಳನೆಯ ಬಜೆಟ್ ಅನ್ನ ಕೆಲವೇ ಕ್ಷಣಗಳಲ್ಲಿ ಮಂಡಿಸಲಿದ್ದಾರೆ ಬಜೆಟ್ ಭಾಷಣವನ್ನು ಆರಂಭಿಸೋದಕ್ಕಿಂತ ಮುಂಚೆ ಪ್ರಶಾಂತ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಟೋಟಲ್ ಪ್ರಾಸೆಸ್ ಅಲ್ಲಿ ನಾರ್ತ್ ಬ್ಲಾಕ್ ನಾರ್ತ್ ಬ್ಲಾಕ್ ನಲ್ಲಿ ಏನಿರುತ್ತೆ ಅಲ್ಲಿಂದ ಹೊರಗಡೆ ಬರ್ತಾರೆ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ ಅಜಿತ್ ಸುಮಾರು ಒಂದು ತಿಂಗಳಿನಿಂದ ಅನೇಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹೊರಗಡೆ ಬರಲಿಕ್ಕೆ ಕೂಡ ಅವಕಾಶ ಇತ್ತು ಎಸ್ ನಾರ್ತ್ ಬ್ಲಾಕ್ನ ಕೆಳಗಡೆನೇ ಒಂದು ಮುದ್ರಣಾಲಯ ಬೇಸ್ಮೆಂಟಲ್ಲಿ ಬೇಸ್ಮೆಂಟಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅವ್ರಿಗೆ ಮನೆಗೂ ಕೂಡ ಕಾಲ್ ಮಾಡಲಿಕ್ಕೆ ಅವಕಾಶ ಇರಲ್ಲ ಯಾಕಂದರೆ ಒಂದು ಗೌಪ್ಯತೆಯನ್ನು ಕಾ ಕಪಾಡ ಮಾಡಬೇಕು ಬಜೆಟ್ನದ್ದು ಅಂತಕ್ಕಂಥದ್ದು ಆ ಕಾರಣದಿಂದ ಇವತ್ತು ಬೆಳಿಗ್ಗೆ ಮೊದಲ ಪ್ರತಿಯನ್ನು ಅದು ಫೈನಾನ್ಸ್ ಮಿನಿಸ್ಟರ್ ಮತ್ತು ಫೈನಾನ್ಸ್ ಸೆಕ್ರೆಟ್ರಿ ಬಿಟ್ಟರೆ ಉಳಿದವರು ಯಾರು ಅಂದರೆ ಒಬ್ಬ ಜಾಯಿಂಟ್ ಸೆಕ್ರೆಟ್ರಿ ಲೆವೆಲ್ನ ಅಧಿಕಾರಿಗಳು ಕೂಡ ಕೆಳಗಡೆ ಇರ್ತಾರೆ ಉಳಿದವ್ರಿಗೆ ಯಾರಿಗೂ ಅಲ್ಲಿ ಕೆಳಗಡೆ ಪ್ರವೇಶ ಇರಲ್ಲ ಎಸ್ ಇವತ್ತು ಮೊದಲ ಕಾಪಿ ತೆಗೆದುಕೊಂಡು ನಿರ್ಮಲಾ ಸೀತಾರಾಮನ್ ಮತ್ತು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಫೈನಾನ್ಸ್ ಸೆಕ್ರೆಟರಿ ಅವರೆಲ್ಲರೂ ಹೊರಗಡೆ ಬಂದಿರತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ದಟ್ ಇಸ್ ನಾರ್ತ್ ಬ್ಲಾಕ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಓಕೆ ನಿಮ್ಗೆ ರಾಷ್ಟ್ರಪತಿ ಭವನದ ಎರಡು ಇಕ್ಕಿಲ್ಲಗಳಲ್ಲಿ ಒಂದು ನಾರ್ತ್ ಬ್ಲಾಕ್ ಇದೆ ಒಂದು ಸೌತ್ ಬ್ಲಾಕ್ ಇದೆ ಸೌತ್ ಬ್ಲಾಕ್ನಲ್ಲಿ ನಿಮ್ಗೆ ಪ್ರಧಾನಮಂತ್ರಿ ಕಾರ್ಯಾಲಯ ವಿದೇಶಾಂಗ ಸಚಿವರು ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ ನಾರ್ತ್ ಬ್ಲಾಕ್ನಲ್ಲಿ ಹೋಮ್ ಸ ಮಿನಿಸ್ಟ್ರಿ ಆ್ಯಂಡ್ ಫೈನಾನ್ಸ್ ಮಿನಿಸ್ಟ್ರಿ ಇರುತ್ತೆ ಅಲ್ಲಿಂದ ಹೊರಗಡೆ ಬಂದ ಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಔಪಚಾರಿಕವಾಗಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಅವ್ರಿಗೊಂದು ಬ್ರೀಫನ್ನು ಮಾಡ್ತಾರೆ ಏನೇನಿದೆ ಅಂತಕ್ಕಂಥದ್ದು ನಂತರ ಸಂಸತ್ ಭವನದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ ಆ ಕ್ಯಾಬಿನೆಟ್ನಲ್ಲಿ ಅಧಿಕೃತವಾಗಿ ಬಜೆಟ್ಗೆ ಉಪಯೋಗಿಯನ್ನು ಪಡೆದ ನಂತರ ಹನ್ನೊಂದು ಗಂಟೆಗೆ ಸರಿಯಾಗಿ ಯಾವತ್ತಿಗೂ ಕ್ವಶನ್ ಅವರನ್ನು ಬಜೆಟ್ ದಿನ ಸಸ್ಪೆಂಡ್ ಮಾಡಲಾಗತ್ತೆ ಕ್ವಶನ್ ಅವರ್ ಇರಲ್ಲ ಆಗ ಹನ್ನೊಂದು ಗಂಟೆಗೆ ಲೋಕಸಭೆಯಲ್ಲಿ ಬಜೆಟನ್ನು ಮಂಡಿಸ್ತಾರೆ ಕರ್ನಾಟಕದಲ್ಲಿ ಬಜೆಟ್ ಓದ್ತಾ ಓದ್ತಾ ಕಾಪಿ ಕೊಟ್ಟಂಗೆ ಲೋಕಸಭೆಯಲ್ಲಿ ಕೊಡಲಾರ ಹ್ಞೂ ಅಂದರೆ ಓದ್ತಾ ಓದ್ತಾನೆ ಓದ್ತಾ ಓದ್ತಾನೆ ಓದ ಶುರು ಮಾಡಿದ ತಕ್ಷಣ ಕಾಪಿ ಹದಿನೈದು ನಿಮಿಷ ನಮ್ಮ ಆಫೀಸಿಗೆ ರೀಚ್ ಆಗುತ್ತೆ ಬಜೆಟ್ ಕಾಪಿ ಸಂಸದ ಹಣಕಾಸು ಸಚಿವರು ಹೇಳದೇ ಇರೋದನ್ನು ನಾವು ಬ್ರೇಕಿಂಗ್ ನಲ್ಲಿ ಹಾಕೋತಾ ಇರೋ ಸಂಸದರಿಗೂ ಕೊಡಲ್ಲ ಎಸ್ ಅದಕ್ಕೊಂದು ವ್ಯವಸ್ಥೆ ಇರುತ್ತೆ ಈಗ ನಿಮ್ಗೆ ಹನ್ನೆರಡು ಹೊರಗೆ ಮುಗಿಯುತ್ತೆ ಬಜೆಟ್ ಅಂತಂದ್ರೆ ಹನ್ನೆರಡು ಇಪ್ಪತ್ತಕ್ಕೆ ಕಾಪಿ ವಿತರಣೆ ಶುರು ಆಗುತ್ತೆ ಪ್ರೆಸ್ಗೂ ಕೂಡ ಒಂದು ಸಪ್ರೇಟ್ ಅದೊಂದು ದೊಡ್ಡ ಕ್ಯೂ ಇರುತ್ತೆ ಅಲ್ಲಿಂದ ತೆಗೆದುಕೊಂಡು ಬರೋದು ಕೂಡ ಒಂದು ಮೊದಲು ಈ ರೈಲ್ವೆ ಬಜೆಟ್ ಎಲ್ಲ ಇತ್ತಲ್ವ ಅದರಲ್ಲಿ ಬಹಳ ಕಷ್ಟ ಇತ್ತದು ರೈಲ್ವೆ ಬಜೆಟ್ ಸಪ್ರೇಟ್ ಇರ್ತಿತ್ತು ಬಜೆಟ್ ಸಪ್ರೇಟ್ ದಿನ ಇರ್ತಿತ್ತು ಆದರೆ ಮೋದಿ ಸರ್ಕಾರ ಬಂದಮೇಲೆ ಒಂದು ಒಳ್ಳೆಯ ಸಂಗತಿ ಮಾಡಿದ್ರು ರೈಲ್ವೆ ಬಜೆಟನ್ನು ಇದರ ಜೊತೆ ಮಾರ್ಚ್ ಮಾಡಿದ್ರಿಂದ ಇಲ್ಲಾದಲ್ಲಿ ರೈಲ್ವೆಯ ನಿರೀಕ್ಷೆಗಳೇ ಭಾಳ ಇರ್ತಿದ್ವು ಅಲ್ಲಲ್ಲ ಮುಂಚೆ ಮುಂಚೆ ಟೋಟಲ್ ಬಜೆಟ್ ಪ್ರೆಸೆಂಟೇಷನ್ ಅನ್ನೋದು ಇಂಗ್ಲೆಂಡಿನ ಟೈಮಿಂಗಿಗೆ ಮತ್ತು ಇಂಗ್ಲೆಂಡಿನ ಸಂಜೆ ನಡೀತಾ ಸಂಜೆ ನಡೀತು ಸಂಜೆ ನಡೀತಾ ಇತ್ತು ಯಾಕಂದ್ರೆ ಇಂಗ್ಲೆಂಡ್ ಬೆಳಗ್ಗೆ ಬೆಳಗ್ಗೆ ಇಂಗ್ಲೆಂಡಲ್ಲಿ ಓದ್ಕೊಳ್ಳಿ ಅವರು ಅಂತ ಹಾಗೆ ಹೇಳೋದಾದರೆ ಹಾಂ ಕಳೆದ ಹತ್ತು ವರ್ಷಗಳಲ್ಲಿ ಬಜೆಟ್ ಮಂಡನೆಯಲ್ಲಿಯೇ ಮಹತ್ತರ ಪರಿವರ್ತನೆಗಳಾಗಿದೆ ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಇಲ್ಲರಿಗೆ ಧನಾತ್ಮಕ ಬ್ರೀಫ್ ಕೇಸ್ ಹೇಳ್ತಾ ಇಲ್ಲ ಹಿಂದೆ ಫೆಬ್ರವರಿ ತಿಂಗಳ ಕೊನೆ ವರ್ಕಿಂಗ್ ಡೇಸ್ನಲ್ಲಿ ಇತ್ತು ಅದೇನಾಗ್ತಾ ಇತ್ತು ಅಂದರೆ ಅದರಿಂದ ಬಜೆಟ್ ಪಾಸ್ ಆಗ್ತಾ ಇದ್ದಿದ್ದು ಟೋಟಲಿ ಆಗ್ತಾ ಇರೋದು ಮೇ ಎಂಡಲ್ಲಿ ಎರಡು ತಿಂಗಳಿಗೆ ನೆಕ್ಸ್ಟ್ ಇಯರಿಗೆ ಓಟನ್ನು ಕೊಂಟಲ್ಲಿ ಅದನ್ನು ವೆಚ್ಚಕ್ಕೆ ಪರ್ಮಿಷನ್ ತೊಗೊಂಡು ಆ್ಯಕ್ಚುಲಿ ಬಜೆಟ್ ಕಾರ್ಯಗತ ಆಗ್ತಾ ಇರೋದು ಒಂಬತ್ತೂವರೆ ತಿಂಗಳು ಇವತ್ತು ಹಾಗಲ್ಲ ಫೆಬ್ರವರಿ ಒಂದನೇ ತಾರೀಕೆ ಆಗೋದ್ರಿಂದ ಮಾರ್ಚ್ ಒಂದರ ಒಳಗಡೆ ಶಾಸಕಾಂಗದ ಪ್ರಕ್ರಿಯೆ ಮಾತ್ರ ಅಲ್ಲ ಈ ಬಜೆಟರಿ ಎಕ್ಸರ್ಸೈಸ್ ಏನಿರುತ್ತೆ ಏಪ್ ಮಾರ್ಚ್ ಮೂವತ್ತೊಂದರ ಒಳಗೆ ಮುಗಿಸಿ ಏಪ್ರಿಲ್ ಒಂದರಿಂದ ನಿಮಗೆ ಎಕ್ಸ್ ಹೊಸ ಎಕ್ಸ್ಪೆಂಡಿಚರ್ ಸೈಕಲ್ ಏನಿದೆ ಅದು ಆರಂಭ ಆಗಿರುತ್ತೆ ಜೊತೆಯಲ್ಲಿ ಎರಡನೇದು ಏನು ಅಂದ್ರೆ ಹಿಂದೆ ರಾಜ್ಯಗಳ ಬಜೆಟ್ ಮಂಡನೆ ಕೇಂದ್ರದ ಬಜೆಟ್ ಮಂಡನೆಗಿಂತ ಮೊದಲೇ ಆಗ್ತಾ ಇದ್ದಿದ್ರಿಂದ ರಾಜ್ಯಗಳ ಬಜೆಟ್ ಕೇಂದ್ರದ ಬಜೆಟ್ ಆದ ನಂತರ ಪುನಃ ಇವರು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿತ್ತು ವೆಚ್ಚಕ್ಕೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಮೂರನೇದಾಗಿ ರೈಲ್ವೆ ಬಜೆಟ್ ಅದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಭಾರತ ದೇಶದಿಂದ ಕೊಳ್ಳೆ ಹೊಡೆಯೋದು ಜನಗಳಿಗೆ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಒಂದು ಕೊಲೋನಿಯಲ್ ಪ್ರಾಕ್ಟೀಸ್ ಅದನ್ನು ಹೊಡೆಯೋದು ಗೊತ್ತಾಗಬಾರ್ದು ಅಂತ ಹೌದು ಸರ್ ಅದರಲ್ಲಿ ಟೋಟಲಿ ನಿಮಗೆ ಅಲ್ಲಿ ಅವ್ರ ಲೆಕ್ಕ ಹೇಗಿರುತ್ತೆ ನಾವು ಇದನ್ನು ತರ್ಸೋಕ್ಕೆ ಎಷ್ಟು ಖರ್ಚು ಮಾಡಿದ್ವಿ ರಾ ಮೆಟೀರಿಯಲ್ಸ್ ನಿಮಗೆ ಟೋಟಲ್ ನಿಮ್ಗೆ ರಾ ಇಲ್ಲಿ ಮಾಡ್ತಾ ಇದ್ದಿದೆಯೇ ಸರ್ ರಾ ಮೆಟೀರಿಯಲ್ ತೊಗೊಂಡು ಬ್ರಿಟನ್ನಿಗೆ ಕಳಿಸ್ತಾ ಇದ್ರು ಅಲ್ವಾ ಅದು ಅದು ಆಕ್ಚುವಲ್ ಆ್ಯಕ್ಚುವಲ್ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಎಕ್ಸ್ಪೆಂಡಿಚರ್ ಆರ್ ಮಾಸ್ಟರ್ಡ್ಸ್ ಇನ್ ಡೂಯಿಂಗ್ ಆಲ್ ದ ನಾಸ್ಟಿಯ ಥಿಂಗ್ಸ್ ಇನ್ ದ ನೈಸೆಸ್ಟ್ ವೇ ಅದರಲ್ಲಿ ಅವರು ಪ್ರವೀಣರು ಸರ್ ಅವರು ಎಲ್ಲದಕ್ಕೂ ಥ್ಯಾಂಕ್ ಯು ವೆರಿ ಮಚ್ ಬೆಗಿಯರ್ ಪಾಡ್ನ ಅಂತ ಬಿಡಿ ದಟ್ ಈಸ್ ದ ಬ್ರಿಟಿಷ್ ಕಲ್ಚರ್ ಅದು ಮೂರನೇದಾಗಿ ಇದೊಂದೇ ಅಲ್ಲ ಡೆವಲಪ್ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ನಾನ್ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಅಂತ ಇತ್ತು ಈಗ ಅದನ್ನು ತೆಗೆದು ನಾವೇನು ಮಾಡಿದ್ದೀವಿ ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಇದರಲ್ಲಿ ಆಸ್ತಿ ಕ್ರಿಯೇಟ್ ಆಗೋದು ಕಣ್ಣಿಗೆ ಕಾಣಬೇಕು ಆ ರೀತಿ ಇರುತ್ತೆ ಅಂದರೆ ಹೈವೇ ಮಾಡ್ತೀರಿ ಫ್ಲೈಓವರ್ ಮಾಡ್ತೀರಿ ಮಾಡ್ತೀರಿ ಏರ್ಪೋರ್ಟ್ ಇವನ್ ಶೌಚಾಲಯ ಆದರೂ ಕಣ್ಣಿಗೆ ಕಾಣಿ ಹಾಗಿದ್ರೆ ಎಸ್ ಇದರಲ್ಲಿ ಅವರದ್ದೇ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರಲ್ಲಿ ಆ್ಯಕ್ಚುವಲ್ ಬಂಡವಾಳ ವೆಚ್ಚ ನಲವತ್ತು ಪರ್ಸೆಂಟು ಇರ್ತಿರ್ಲಿಲ್ಲ ದಿಸ್ ಈಸ್ ದ ಪ್ರೈಮರಿ ಥಿಂಗ್ ಓಕೆ ಹಾಂ ಈ ತರಹದ್ದು ನಾನು ಒಂದೆರಡಲ್ಲ ಈ ಥರದ್ದು ತುಂಬ ಹೇಳ್ಕೊಳ್ಕೊಂಡು ಹೋಗ್ಬಿಡ್ಬೋದು ಎಲ್ಲದ್ರಕ್ಕಿಂತಲೂ ಹೆಚ್ಚಾಗಿ ನಮ್ಮ ಬ ಭಾರತ ದೇಶದ ಬಜೆಟ್ ಏನಿತ್ತು ಅದರಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ ಐ ಟೆಲ್ ಯು ಒನ್ ಥಿಂಗ್ ವಿತ್ತೀಯ ಕೊರತೆ ಅಂತ ನಾವೇನು ಹೇಳ್ತೀವಲ್ಲ ಬೇಕಾದಷ್ಟು ಸಬ್ಸಿಡಿಗಳನ್ನು ನಿಮ್ಗೆ ಒ ಎನ್ ಜಿ ಸಿನಲ್ಲಿ ಹೆಚ್ ಪಿ ಸಿ ಎಲ್ ಬಿ ಪಿ ಸಿ ಎಲ್ ಅಲ್ಲಲ್ಲೇ ಬಿಟ್ಟಿರೋರು ನಾವು ಸಬ್ಸಿಡಿಲಿ ಪ್ರೊವೈಡ್ ಮಾಡ್ತಿರಲಿಲ್ಲ ಎರಡನೇದಾಗಿ ಫರ್ಟಿ ಫುಡ್ ಸಬ್ಸಿಡಿ ಫು ಫರ್ಟಿಲೈಸರ್ ಕಾರ್ಪೊರೇಷನ್ ಕೊಡುವಂಥದ್ದು ಬಜೆಟಲ್ಲಿ ಬರ್ತಿರಲಿಲ್ಲ ನೀವೇ ತುಂಬ ಸಲ ಡಿಸ್ಕಸ್ ಮಾಡಿದ್ದೀವಿ ಸರ್ ಆಯಿಲ್ ಬಾಂಡು ನಿಮಗೆ ಆ್ಯಕ್ಚುಲಿ ಅದು ಬಜೆಟ್ನಲ್ಲಿ ಅದು ಬಜೆಟ್ನಿಂದ ಹೊರಗಡೆ ಇದೆ ಅಂದರೆ ಆ್ಯಕ್ಚುವಲ್ ಶಿಸ್ತು ಗೊತ್ತಾಗ್ತಿರಲಿಲ್ಲ ಈಗ ಇವೆಲ್ಲವದಕ್ಕೂ ಅನೇಕ ಸ್ಟ್ರಕ್ಚರಲ್ ರಿಫಾರಮ್ಸ್ ಮೂಲಕ ಬಜೆಟರಿ ಅಲೋಕೇಶನ್ನಲ್ಲಿ ಇವತ್ತು ಫಿಸಿಕಲ್ ಪ್ರೂಡೆನ್ಸ್ ಇದೆ ಅಭಿವೃದ್ಧಿ ಎಲ್ಲವದಕ್ಕೂ ಸಹ ಒಂದು ಈ ಕಾರಣಗಳಿಗೋಸ್ಕರ ಈ ಬಜೆಟನ್ನು ನಿಮಗೆ ಇಂಟರ್ನ್ಯಾಷನಲ್ ಮಾನಿಟರಿ ವರ್ಲ್ಡ್ ಬ್ಯಾಂಕ್ ಇವರೆಲ್ಲ ಒಪ್ಕೊಂಡಿದ್ದಾರೆ ಒಂದು ಪ್ರೈಮರಿ ತಿಂಗ್ ಹೇಳ್ತೀನಿ ಐ ಥಿಂಕ್ ಯು ವಿಲ್ ಅಗ್ರಿ ವಿತ್ ಮಿ ಇಲ್ಲಿ ತನಕ ಈಗಲೂ ಸಹ ಕಾಂಗ್ರೆಸ್ ಸರ್ಕಾರದಲ್ಲಿ ಹೇಗಿದೆ ಅಂದರೆ ಟ್ಯಾಕ್ಸ್ ಕೊಡೋದು ನಿಮ್ಮ ಡ್ಯೂಟಿ ಗಿವ್ ಐಸೆ ಇಲ್ಲ ಅಂದರೆ ಮೇಲೆ ಆ್ಯಕ್ಷನ್ ತೊಗೋತೀವಿ ಅದನ್ನು ಹೇಗೆ ಖರ್ಚು ಮಾಡಬೇಕು ಯು ಇಟ್ ಟು ಮೀ ನಂಗೆ ಬೇಕು ಅಂತಿದ್ದರೆ ನಾನು ಒಬ್ರೊಬ್ರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಟ್ಕೊಂಡು ಹೋಗ್ತೀನಿ ಹೀಗಿತ್ತು ಬಟ್ ಈಗೇನಾಗಿದೆ ಅಂತ ಹೇಳಿದ್ರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಈ ಹಣವನ್ನು ಕೇಂದ್ರ ತೆರಿಗೆ ಪಾವತಿದಾರರ ಹಣವನ್ನು ವಿವೇಚನೆಯಿಂದ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಖರ್ಚು ಇದ್ದಾರೆ ಎವ್ರಿಥಿಂಗ್ ನಿಮ್ಗೆ ಕ್ಲಾರಿಟಿ ಇದೆ ನಿಮಗೆ ಸ್ಟೇಟ್ ಬಜೆಟಲ್ಲಿ ಹೋಗಿ ನೀವು ಕಂ ಪ್ರೆಸ್ ಮಾಡಿದ್ರೆ ಸರ್ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅದರ ನಂತರ ನಿಮ್ಗೇನು ಸಿಗೋದಿಲ್ಲ ಸೆಂಟ್ರಲ್ ಬಜೆಟಲ್ಲಿ ಹೋಗಿ ನೀವು ಹತ್ತು ಸಲ ಒಳಗಡೆ ಡೀಪ್ ಹೋಗ್ತಾ ಹೋದ್ರು ಎವ್ರಿ ಡಾಕ್ಯುಮೆಂಟ್ ಇಟ್ ಈಸ್ ವಿಸಿಬಲ್ ಆ ಮಟ್ಟದ ಪ್ರಾಮಾಣಿಕತೆ ಈ ಕಾರಣಕ್ಕೋಸ್ಕರ ವರ್ಲ್ಡ್ ಬ್ಯಾಂಕು ಐ ಎಮ್ ಎಫ್ ಭಾರತದ ಬಜೆಟನ್ನು ದೇ ಹ್ಯಾವ್ ಸ್ಟಾರ್ಟೆಡ್ ಟ್ರಸ್ಟಿಂಗ್ ಹಿಂದೆ ಅಬ್ಜೆಕ್ಷನ್ಸ್ ಅಥವಾ ವಿಶ್ವ ಅಲ್ಲ ಅದಕ್ಕೆ ಈಗ ಫ್ರಮ್ ದ ಫೈನಾನ್ಸ್ ಪಾಯಿಂಟಲ್ಲಿ ಐ ಕ್ಯಾನ್ ಗಿವ್ ಸಿ ಆಲ್ ದ ಎವರ್ ಯು ನೋ ಸೆಡ್ ಅಂಡ್ ಡನ್ ಇಟ್ ಈಸ್ ನಾಟ್ ಎವ್ರಿಥಿಂಗ್ ಇಸ್ ರೈಟ್ ನಾಟ್ ಎವ್ರಿಥಿಂಗ್ ಇಸ್ ರೈಟ್ ರಾಂಗ್ ಈಗ ಏನಾಗುತ್ತದೆ ಓಕೆ ಬ್ರಿಟಿಷರ್ಸ್ ಅಲ್ಲಿ ಇರುವಾಗ ನಮ್ಮ ಹತ್ರ ಪಾರ್ಲಿಮೆಂಟ್ ಇರಲಿಲ್ಲ ಪಾರ್ಲಿಮೆಂಟ್ ಇಲ್ಲ ಅಂತಂದರೆ ನಮ್ಮ ಹತ್ರ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ ಸೊ ಆವಾಗ ಬಜೆಟ್ಗೆ ಏನು ಬರ್ತಾ ಇತ್ತು ಸರ್ಕ್ಯುಲರ್ ಬರ್ತಾ ಇತ್ತು ಬಜೆಟ್ ಅಂತ ಬರ್ತಾ ಇಲ್ಲ ಇತ್ತು ಈವನ್ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಇಂಡಿಪೆಂಡೆನ್ಸ್ ಬಂದ ನಂತರ ನಮಗೆ ಕಾನ್ಸ್ಟಿಟ್ಯೂಷನ್ ಬಂದಿದ್ದು ನೈನ್ಟೀನ್ ಫಿಫ್ಟಿಯಲ್ಲಿ ಆ ಮೂರು ವರ್ಷವೂ ನಮಗೆ ಬಜೆಟ್ ಅನ್ನುವಂಥ ಕಾನ್ಸೆಪ್ಟ್ ಇರಲಿಲ್ಲ ಸರ್ಕ್ಯುಲರ್ ಬರ್ತಾ ಇತ್ತು ಆ ನಂತರ ಅದು ಬಜೆಟ್ ಅಂತ ಪರಿವರ್ತನೆ ಆಯಿತು ಫೈನಾನ್ಸ್ ಬಿಲ್ ಅಂತ ಹಾಕೋದು ಮೆಮೊರಾಂಡಮ್ ಅಂತ ಹಾಕೋದು ಆ ನಂತರ ಅದಕ್ಕೆ ಫೈನಾನ್ಸ್ ಬಿಲ್ ಎಕ್ಸ್ಪ್ಲನೇಟರಿ ನೋಟ್ ಅಂತ ಹಾಕೋದು ಅದನ್ನು ಆ ಶಿಸ್ತು ಬಂತು ಆ ಶಿಸ್ತು ಬಂದಿದ ನಂತರ ಪ್ರತಿ ವರ್ಷವೂ ಬಜೆಟ್ ಕಾಪಿ ಪಬ್ಲಿಕ್ಗೆ ಸಿಗುವಂಥ ಪ್ರಕ್ರಿಯೆ ಇತ್ತು ಇದೆ ಡಾಕ್ಯುಮೆಂಟೇಷನ್ ಇದೆ ಇವಾಗ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಓದಿದ್ದನ್ನು ಇದು ನಮಗೆ ಟ್ಯಾಕ್ಸ್ ಪ್ರಾಕ್ಟೀಸ್ಗೆ ಯೂಸ್ ಆಗುವಂಥದ್ದು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಓದಿದ್ದನ್ನು ಏನಾದರೂ ಪ್ರೆಸಿಡೆಂಟ್ ಅಲ್ಲಿ ಏನಾದರೂ ಎರರ್ ಆದರೆ ರಿವೈಸ್ಡ್ ಅಲ್ಲಿ ಬರ್ತದೆ ಅದು ನಮ್ಗೆ ಏನಾಗ್ತದೆ ಈಗ ಫೆಬ್ರವರಿ ಟ್ವೆಂಟಿ ಏಯ್ ಬಜೆಟ್ ಏನಾದರೂ ಪಾಸ್ ಆಗಿಬಿಟ್ರೆ ಮಾರ್ಚ್ ತರ್ ಮಾರ್ಚ್ ಫಸ್ಟ್ಗೆ ಮುಂಚಿನ ಕಾಲದ ಹೇಳ್ತಾ ಇರೋದು ನಾನು ಮಾರ್ಚ್ ಫಸ್ಟ್ಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಇಂಪ್ಲಿಮೆಂಟ್ ಆಗೋಗ್ಬಿಡ್ತದೆ ಅಂದ್ರೆ ಬಜೆಟ್ ಆಗಿದ್ದ ನೆಕ್ಸ್ಟ್ ದಿವಸ ಇಮಿಡಿಯಟ್ ನೆಕ್ಸ್ಟ್ ದಿವಸ ಇನ್ ಡೈರೆಕ್ಟ್ ಇಂಪ್ಲಿಮೆಂಟ್ ಡೈರೆಕ್ಟ್ ಇಂಪ್ಲಿಮೆಂಟ್ ಆಫ್ ಇಂಡಿಯಾ ಇಂಪ್ಲಿಮೆಂಟೇಷನ್ ಮಾಡಿದ ದಿವಸದಿಂದ ಆಗೋದು ಜನರಲಿ ಫಸ್ಟ್ ಏಪ್ರಿಲ್ ಆಗ್ತದೆ ಕೆಲವೊಂದು ಪ್ರಾವಿಷನ್ಸ್ ಏನಾಗ್ತದೆ ಪ್ರೆಸಿಡೆಂಟ್ ಜನರಲಿ ಅಕಾರ್ಡ್ ಕೊಡೋದು ಮೇ ಸೆಕೆಂಡ್ ವೀಕಲ್ ಆಗ್ತದೆ ಆ ನಂತರ ಈ ಪ್ರಾಕ್ಟೀಷನರ್ಸ್ಗೆ ಇಂಡಸ್ಟ್ರೀಸ್ಗೆ ಕನ್ಫ್ಯೂಷನ್ ಯಾವ ಡೇಟ್ ಇಂದ ಯಾವ ರೇಟ್ ಫಾಲೋ ಮಾಡಬೇಕು ಅಂತ ಅದನ್ನ ಇವರು ಯೂನಿಫಾರ್ಮಿಟಿ ತಂದುಬಿಟ್ಟಿದ್ದಾರೆ ಫಸ್ಟ್ ಏಪ್ರಿಲ್ ಇಂದ ನಿಮಗೆ ಎಲ್ಲಾ ಟ್ಯಾಕ್ಸಸ್ ಬಂದ್ಬಿಡುತ್ತದೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಇದೆಯಾ ನಾವು ಇಮ್ಮಿಡಿಯೇಟ್ ನೋಟಿಫಿಕೇಷನ್ನಲ್ಲೇ ಮಾಡ್ತೀವಿ ಯಾವ ಡೇಟ್ಗೆ ನೀವು ಇವತ್ತಿನ ಡೇಟ್ ಇವತ್ತಿನ ಡೇಟಿಗೆ ಫಾಲೋ ಮಾಡಬೇಕು ಅಂತ ಹಾಂ ಸೆಕೆಂಡ್ ಒನ್ ಬಜೆಟ್ ಡಿಸಿಪ್ಲೀನು ಗೌರ್ಮೆಂಟ್ ಮಾಡೋದಕ್ಕಿಂತ ಅದಕ್ಕೆ ಆದಂಥ ಒಂದು ಏನೋ ಇನ್ನು ಎಸ್ಟಾಬ್ಲಿಷ್ಮೆಂಟನ್ನು ಕ್ರಿಯೇಟ್ ಆಗಿತ್ತು ಇವಾಗ ಟೂ ತೌಸಂಡ್ ನಾವು ನಾವೀಗ ನೀವು ಬಜೆಟ್ ಇಂಡಿಯಾ ಡಾಕ್ಯುಮೆಂಟೇಶನ್ ಹೋದ್ರೆ ಟೂ ತೌಸಂಡ್ ಫೋರ್ ಬಜೆಟು ಸಿಕ್ತದೆ ನಿಮಗೆ ಟೂ ತೌಸಂಡ್ ಫೋರ್ಟೀನ್ ಬಜೆಟು ಸಿಗ್ತದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಜೆಟ್ ಇವತ್ತು ಈವ್ನಿಂಗ್ ಸಿಗ್ತದೆ ನಿಮಗೆ ಇವತ್ತು ಈವ್ನಿಂಗ್ ಸಿಕ್ಬಿಡ್ತದೆ ನಿಮಗೆ ಸೊ ರಿವೈಸ್ಡ್ ಎಸ್ಟಿಮೇಟ್ಸನ್ನು ಒಂದೇ ಸಲ ಫಾಲೋ ಮಾಡುವಂಥ ಪ್ರಕ್ರಿಯೆ ಇವಾಗ ಇತ್ತು ಮುಂಚೆ ರಿವೈಸ್ಡ್ ಎಸ್ಟಿಮೇಟನ್ನು ಎರಡೆರಡು ಸಲ ಫಾಲೋ ಮಾಡ್ತಾ ಇದ್ರು ಈಗ ಸರಿ ಹೇಳ್ದಂಗೆ ಎರಡೆರಡು ಸ್ಟೇಟ್ ಬಜೆಟು ಏನೋ ಸೆಂಟ್ರಲ್ ಬಜೆಟು ಡಿಫರೆನ್ಸಸ್ ಆಗ್ತಾ ಇತ್ತು ಅದ್ರ ಮೇಲೆ ಆನಂತರ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇಂಪಾರ್ಟೆಂಟ್ ಬಜೆಟ್ ಏನೋ ನಮ್ಮ ಪ್ರಕಾರ ಏನಕ್ಕೆ ಅಂತಂದರೆ ಇಕನಾಮಿಕ್ ಕರೆಕ್ಷನ್ನು ಭಾರತ ದೇಶದ ಬಗ್ಗೆ ನೋಡೋದಾದರೆ ಇಕನಾಮಿಕ್ ಕರೆಕ್ಷನ್ನು ವರ್ಲ್ಡಲ್ಲಿ ನೋಡೋದಾದ್ರೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ದೊಡ್ಡ ದೊಡ್ಡ ದೇಶಗಳು ಇಲೆಕ್ಷನ್ಗೆ ಹೋದವು ಯುರೋಪಲ್ಲಿ ಯು ಕೆ ಹೋಯ್ತು ಎಸ್ ಫ್ರಾನ್ಸ್ ಹೋಯಿತು ಆನಂತರ ರಷ್ಯಾ ಹೋಯಿತು ಇಂಡಿಯಾದಲ್ಲಿ ಇಂಡಿಯಾ ಬಾಂಗ್ಲಾದೇಶ್ ಇಂಡೋನೇಷ್ಯಾ ಹೋಗ್ತಾ ಇದೆ ದೊಡ್ಡ ದೊಡ್ಡ ಅಂದ್ರೆ ಪಾಪ್ಯುಲೇಷನು ಇರುವಂತಹ ಕಂಟ್ರೀಸ್ಗೂ ಅಮೆರಿಕಾದಲ್ಲಿ ಮೆಕ್ಸಿಕೋ ಇತ್ತು ಆನಂತರ ಇವಾಗ ಯು ಎಸ್ ಇಲೆಕ್ಷನ್ ಬರ್ತದೆ ಸೊ ಇಂಥ ಐ ಮೀನ್ ಬ್ರೆಜಿಲ್ ಇಲೆಕ್ಷನ್ಗೂಯ್ತು ಸೊ ಇಂಥ ಇಲೆಕ್ಷನ್ ಇಯರ್ ಅಲ್ಲಿ ವರ್ಲ್ಡ್ ಇಕನಾಮಿಕ್ ಕರೆಕ್ಷನ್ ಮ್ಯಾಂಡೆಟ್ರಿ ಆಗ್ತದೆ ಬಿಕಾಸ್ ಆಫ್ ಸಿಂಪಲ್ ಪಿ ಪಾಲಿಸಿ ಅಂತ ಹೇಳ್ತೀವಿ ನಾವು ಒಂದು ಪಾರ್ಲಿಮೆಂಟ್ ಪಾಲಿಸಿ ಒಂದು ಅವರದ ಪಾಲಿಸಿ ಅಂತ ಒಂದು ಪ್ರಾಮಿಸಸ್ ಈ ಇಲೆಕ್ಷನ್ ಅಲ್ಲಿ ಏನೇನು ಪ್ರಾಮಿಸ್ ಕೊಟ್ಟಿರ್ತಾರೋ ಅದನ್ನ ಫುಲ್ ಫಿಲ್ ಮಾಡಕ್ಕೆ ಅವರ ಪಾರ್ಲಿಮೆಂಟ್ ಅಲ್ಲಿ ಇಕನಾಮಿಕ್ ಕರೆಕ್ಷನ್ಸ್ ಆಗಿಯೇ ಆಗ್ತದೆ ಈ ಇಕನಾಮಿಕ್ ಕರೆಕ್ಷನ್ಸ್ ಇಂಡಿಯಾದ ಮೇಲೆ ಪರಿಣಾಮ ಬೀಳಬಹುದಾ ಅಂತಂದ್ರೆ ಬೀಳಬಹುದು ಏನಕ್ಕೆ ಇಂಡಿಯಾನು ಇಲೆಕ್ಷನ್ ಹೋಯ್ತು ಈ ವರ್ಷ ಇಂಡಿಯಾ ಇಲೆಕ್ಷನ್ ಹೋಗಲಿಲ್ಲ ಅಂತ ಹೇಳಿದರೆ ಆ ಕರೆಕ್ಷನ್ಸ್ ಸ್ವಲ್ಪ ಮಟ್ಟಿಗೆ ನಮಗೆ ಅಷ್ಟೊಂದು ಇಫೆಕ್ಟ್ ಆಗೋದಿಲ್ಲ ಯಾಕಂತಂದ್ರೆ ನಾವು ನಮ್ಮದು ಯುನೋ ಫಿಸಿಕಲ್ ಡೆಫಿಸಿಟ್ನ ನಾವು ಐದರಿಂದ ಆರು ಪರ್ಸೆಂಟಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದೀವಿ ಈಗ ಮುಂಚೆಯೂ ಎಂಟರಿಂದ ಮೂವತ್ತು ಪರ್ಸೆಂಟ್ ಬರ್ತಾ ಇತ್ತು ಅಲ್ಲಿ ಸ್ಪೆಂಡಿಂಗ್ ಸ್ವಲ್ಪ ಕಡಿಮೆ ಇತ್ತು ರೆವೆನ್ಯೂ ಕಲೆಕ್ಷನ್ ಕಡಿಮೆ ಇತ್ತು ಈವಾಗ ಏನಿದೆ ಇನ್ ರೆವೆನ್ಯೂ ಕಲೆಕ್ಷನ್ ಜಾಸ್ತಿ ಇದೆ ಸ್ಪೆಂಡಿಂಗು ಜಾಸ್ತಿ ಇದೆ ಸೊ ನೀವು ಫೈವ್ ಪೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಆಫ್ ನೀವು ಫಿಸಿಕಲ್ ಡೆಫಿಸಿಟ್ ಮೈಂಟೈನ್ ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೆ ತಕ್ಕಂತ ರೆವೆನ್ಯೂ ಇನ್ಕ್ರೀಸ್ ಮಾಡಿದ್ದಾರೆ ಇವರು ಕಾಸ್ಟ್ ಅನ್ನು ರೆವಿನ್ಯೂ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಹಾಗಾಗಿ ಆ ಹೊರೆಯನ್ನ ನೀವು ಫೈವ್ ಪರ್ಸೆಂಟ್ ಇವಾಗ ಈ ವರ್ಷ ನಾವು ಫೈವ್ ಪಾಯಿಂಟ್ ಒನ್ ಇಂದ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಹೊಡೆತ ಕಾಮನ್ ಅರ್ಗೆ ಬೀಳಿಯೇ ಬೀಳುತ್ತದೆ ಈ ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೆಬಿಲೈಸ್ಡ್ ಗವರ್ಮೆಂಟ್ ಈ ಗವರ್ಮೆಂಟ್ ಎಷ್ಟು ಇದ್ರೂ ಇದ್ರು ಈ ಹೊರೆ ಬಿದ್ದೇ ಬೀಳ್ತದೆ ವಿಶ್ವನಾಥ್ ಭಟ್ ಸರಿ ನಾವು ಒಂದು ವಾಕ್ಯ ಹೇಳಕ್ ಹೊರಟಿದ್ದೇನಂದ್ರೆ ಇದು ಯಾವುದೂ ಅಲ್ಲ ನಾನು ಹೇಳಕ್ ಹೊರಟಿರೋದು ಈ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಬಜೆಟ್ನ ಪಾವಿತ್ರ್ಯತೆ ಮತ್ತು ವಿಶ್ವಾಸಾರ್ಹತೆಯನ್ನ ಮೊದಲ ಬಾರಿಗೆ ತಂದಿದೆ ದಟ್ ವಾಸ್ ಮೈ ಪಾಯಿಂಟ್ ಅವ್ರು ಹೇಳೋದು ಎಸ್ಟಾಬ್ಲಿಷ್ಮೆಂಟ್ ಅನ್ನೋದಿತ್ತು ಅಂತ ಎಸ್ಟಾಬ್ಲಿಷ್ಮೆಂಟ್ಗಳು ಇರ್ತವೆ ಸರ್ ಬಟ್ ಬ್ರೇಕ್ ನಮ್ಮ ನಂತರ ಮೋದಿ ತ್ರೀ ಪಾಯಿಂಟ್ ಓ ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಲವೇ ಕ್ಷಣಗಳು ಲಿಟ್ರಲಿ ಕೆಲವೇ ಕ್ಷಣಗಳಲ್ಲಿ ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ ಭಾಷಣವನ್ನ ಆರಂಭಿಸಲಿದ್ದಾರೆ ಹತ್ತು ಗಂಟೆ ಐವತ್ಮೂರು ನಿಮಿಷ ಆಯ್ತು ಹನ್ನೊಂದು ಗಂಟೆಗೆ ಸರಿಯಾಗಿ ಬಜೆಟ್ ಭಾಷಣ ಶುರುವಾಗುತ್ತೆ ವಿಶ್ವನಾಥ್ ಭಟ್ರು ಎಷ್ಟು ಮಟ್ಟಿಗೆ ಒಪ್ಕೊಳ್ತೀರಿ ಕಟೀಲ್ದವರ ವಾದವನ್ನು ಆರ್ಥಿಕ ಶಿಸ್ತು ಅಂತ ನೀವು ಎಷ್ಟೆಷ್ಟು ಹೋಗ್ತೀರೋ ಅಷ್ಟು ಬಡವರಿಗೆ ಹೊಡ್ತಾ ಬರೋದು ಅಂತ ಇಲ್ಲ ಐ ಡಿಫರ್ ವಿತ್ ದಟ್ ಓಕೆ ಐ ಟೋಟಲಿ ಡಿಫರ್ ವಿತ್ ದಟ್ ನೆನಪಿರಲಿ ಸರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಡವರ ಪ್ರಮಾಣ ಮನ್ನರ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತೀವಿ ಊಟಕ್ಕೆ ತೊಂದರೆ ಇರ್ಬೋದು ಇಲ್ಲದೆ ಇರ್ಬೋದು ಮಕ್ಕಳು ಫೀಸ್ ಕಟ್ಟೋಕ್ಕಾಗೋದಿಲ್ಲ ಆರೋಗ್ಯ ಕೆಟ್ಟಿರುತ್ತೆ ಮ ನಿಮಗೆ ಬಾಡಿಗೆ ಕಟ್ಟೋಕ್ಕೂ ತೊಂದರೆ ಇರುತ್ತೆ ದೀಸ್ ಆರ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇದು ನಮ್ಮ ದೇಶದಲ್ಲಿ ಸುಮಾರು ಒಂದು ಇಪ್ಪತ್ತ ಏಳು ಪರ್ಸೆಂಟ್ ಇತ್ತು ಇವತ್ತು ಸುಮಾರು ಇಪ್ಪತ್ತೈದು ಕೋಟಿ ಜನಗಳನ್ನು ಈ ಒಂದು ಮಲ್ಟಿಡ್ ಅಂದರೆ ಬಹು ಆಯಾಮದ ಬಡತನ ಅಂತ ತಾವೇನು ಕರಿತೀರ ಅದರಿಂದ ಹೊರಗೆ ತರಲಾಗಿದೆ ಊಟಕ್ಕಿಲ್ದಿರೋ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ದೇಶದಲ್ಲಿ ಯಾರೂ ಸಹ ಹಸಿವಿನಿಂದ ಮಲಗುವಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತಿಲ್ಲ ಸರ್ ನಾನು ಹೇಳಿದ್ದೆ ನನಗೆ ಹೇಳಬೇಕಾಗತ್ತೆ ನಿಮಗೆ ಯಾಕೆ ಆಮೇಲೆ ಇದಾರೆ ಇದು ಒನ್ ಮೋರ್ ಥಿಂಗ್ ನಾವು ಫ್ಯೂಚರ್ ಬಗ್ಗೆ ಹೇಳೋದಾದರೆ ಅವಕಾಶ ಇಲ್ಲ ಬಹುಶಃ ಮುಂದಿನ ಸಲ ಬಂದರೆ ನಂಗೆ ಸಿಗ್ಬೋದು ಈ ಬಜೆಟ್ನಲ್ಲಿ ಯಾವ ಮಟ್ಟಕ್ಕೆ ಹೇಳಿದ್ರೆ ಉದ್ಯೋಗ ಸೃಷ್ಟಿಯಾಗ್ತಿಲ್ಲ ಅಂತ ಐ ಆಮ್ ಸಾರಿ ಮ್ಯಾಸಿವ್ ಉದ್ಯೋಗ ರಿಯಾಗ್ತದೆ ಪೀರಿಯಾಡಿಕ್ ಲೇಬರ್ ಫಾರ್ ಸರ್ವೆ ಪ್ರಕಾರ ಹಾಗೂ ಕೆ ಎಲ್ ಇ ಎಮ್ ಎಸ್ ಅಂತ ಬರುತ್ತೆ ಎಲ್ಲಂದರೆ ಲೇಬರು ಇ ಅಂದರೆ ಎನರ್ಜಿ ಎಮ್ ಅಂದರೆ ಮೆಷರ್ ಎಸ್ ಅಂದರೆ ಸರ್ವೀಸಸ್ ಈ ಎಲ್ಲ ಇದ್ರದ್ದು ವರದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಒಂದು ಸಾವಿರ ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಹಣವನ್ನು ಒಂಥರ ಬ್ರಾಡ್ ನೆಟ್ವರ್ಕಲ್ಲಿ ಕಂಡೆ ಮಾಡಿರುವಂಥದ್ದು ಯಾರೋ ಒಂದು ಎನ್ ಜಿ ಒಗಳಿಂದ ಸೆಲೆಕ್ಟಿವ್ ಡೇಟಾ ತಗೊಂಡು ವ್ಯಾಖ್ಯಾನ ಮಾಡಿರುವಂಥದ್ದಲ್ಲ ಅವರ ಪ್ರಕಾರ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಸರ್ ಐ ಟೆಲ್ ಯು ಎಂಟು ಕೋಟಿ ಹೊಸ ಉದ್ಯೋಗ ಸೃಷ್ಟಿಯಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ವರ್ಷ ಸಾರಿ ಎರಡು ಸಾವಿರ ಅಂದರೆ ಐದು ವರ್ಷ ಆಗುತ್ತೆ ಓಕೆ ಎರಡು ಸಾವಿರದ ಫೈನಾನ್ಷಿಯಲ್ ಇಯರ್ ಅಂದ್ರೆ ಐದು ವರ್ಷ ಅವರು ನಾಲ್ಕು ಅಂತಾರೆ ನಾನು ಐದು ಅಂತೀನಿ ಅಂದರೆ ಪ್ರತಿ ವರ್ಷ ಒಂದು ಪಾಯಿಂಟ್ ಆರು ಕೋಟಿ ಹೊಸ ಉದ್ಯೋಗ ಸೃಷ್ಟಿಯಾಗಿದೆ ಸಾರಿ ಇದು ಪಿ ಎಲ್ ಎಫ್ ಎಸ್ ವರದಿ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ವರದಿ ಇದು ಹಿಂದಾಗಿರುವಂಥದ್ದು ಇವತ್ತು ಹೇಗಿದೆ ಗೊತ್ತಾ ಸರ್ ಅರ್ಧ ಡೇಟ್ ಅವರು ಹೇಳಿದ್ರು ಅಂದರೆ ಲೇಬರ್ ಪಾಪ್ಯುಲೇಷನ್ ರೇಷ್ಯೋ ಅಂತ ಅಂದರೆ ಜನಸಂಖ್ಯೆಯಲ್ಲಿ ಎಷ್ಟು ಜನಗಳು ಕಾರ್ ಕೆಲಸ ಸಿಕ್ಕಿದೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ನಲವತ್ತ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಐವತ್ತೇಳು ಪಾಯಿಂಟ್ ಒಂಬತ್ತು ಅಂದರೆ ಎಂಟು ಪರ್ಸೆಂಟ್ ನಿಮ್ಗೆ ಅಲ್ಲೇ ಸಿಕ್ಬಿಡ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಸರ್ ಫ್ಯೂಚರ್ನಲ್ಲಿ ಯಾವ ಮಟ್ಟಕ್ಕೆ ಅಂದರೆ ನಾನು ಒಂದಿನ ಬಜೆಟ್ ಇಳಿದ್ರು ಸಹ ಊಟ ಪ್ಯಾಷನ್ ನಿಮ್ಮ ಜೊತೆ ಕೂತ್ಕೊಂಡು ಹೇಳ್ತೀನಿ ಜಗತ್ತಲ್ಲಿ ಭಾರತವನ್ನು ಬಿಟ್ಟು ಎಲ್ಲೂ ಸಹ ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ದ ಪ್ರಿಫರ್ಡ್ ಡೆಸ್ಟಿನೇಷನ್ ಫಾರ್ ಮೂಲಸೌಕರ್ಯ ಕ್ಷೇತ್ರ ಮಾತ್ರ ಅಲ್ಲ ಉತ್ಪಾದನಾ ವಲಯದಲ್ಲಿ ಭಾರತ ಒಂದರಳೆ ಉದ್ಯೋಗ ಇರೋದು ಹದಿಮೂರು ವರ್ಷ ಜಪಾನ್ನಲ್ಲಿ ನಾನ್ ಪೊಲಿಟಿಕಲ್ ನಮ್ಮ ಪ್ಯಾನಲ್ನಲ್ಲಿ ಕಟೀಲ್ ಅವರು ಒಬ್ಬರೇ ಇದ್ದಾರೆ ಕಟೀಲ್ ಅವರು ಒಪ್ಕೊಂಡ್ರೆ ನಾನು ಹೇಳ್ತೀನಿ ಸರ್ ಓಕೆ ಬರ್ತೀನಿ ಎರಡು ನಿಮಿಷ ಸರ್ ಎರಡು ನಿಮಿಷದಲ್ಲಿ ಮುಗಿಸ್ತೀನಿ ಎರಡು ಸಾವಿರದ ಒಂಬೈನೂರ ಐವತ್ತರಿಂದ ಇಪ್ಪತ್ತೊಂದು ವರ್ಷ ಜಪಾನ್ ಸಾವಿರದ ಒಂಬೈನೂರ ಎಂಬತ್ತರಿಂದ ಮೂವತ್ತೊಂದು ವರ್ಷ ಅಮೆ ಚೈನಾ ಈ ಎರಡೂ ಸಹ ಎಕನಾಮಿಕ್ ಮಿರಾಕಲ್ ಅಂತ ಕರಿತೀವಿ ಆರ್ಥಿಕ ಪವಾಡವನ್ನು ಮಾಡಿದ್ರು ಇವೆರಡರಲ್ಲೂ ಇದ್ದ ಕಾಮನ್ ಫ್ಯಾಕ್ಟರ್ ಏನು ಅಂದರೆ ಜಿಯೋ ಪೊಲಿಟಿಕಲ್ ಅಂದರೆ ಜ ಜಾ ರಾಜಕೀಯ ಭೌಳಿ ಭೌಗೋಳಿಕವಾದಂತಹ ಅನುಕೂಲವಾದ ಪರಿಸರ ಎರಡನೇದು ನಿಮಗೆ ಲಿಬರಲ್ ಆಗಿರೋ ರಿಫಾರ್ಮ್ಸ್ಗಳ ಮೂಲಕ ಉತ್ಪಾದನಾ ವಲಯದಲ್ಲಿ ಕ್ರಾಂತಿ ಮೂರನೇದಾಗಿ ಡೆಮೋಗ್ರಾಫಿಕ್ ಅಡ್ವಾಂಟೇಜ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದರ ಜೊತೆಯಲ್ಲಿ ಹೊಸ ಚಾಲೆಂಜಸ್ಸು ಇದು ಹೇಳಿದೆ ಡಿ ಗ್ಲೋಬಲೈಸೇಷನ್ ಡಿ ಡಾಲರ್ ಇದೆಲ್ಲವುದರಲ್ಲೂ ಸಹ ಭಾರತ ಇವತ್ತು ಒಂದೇ ದೇಶ ಮುಂದಿರುವಂಥದ್ದು ಈ ಬರ್ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಇದೆಯಲ್ಲ ಸರ್ ಇದು ಟೆಕ್ನಾಲಜಿ ಆಧಾರಿತವಾದ ಕ್ರಾಂತಿ ಯಾವ ಯಾವ ದೇಶಗಳು ಟೆಕ್ನಾಲಜಿಯೊಂದಿಗೆ ಮುಂಚೂಣಿಯಲ್ಲಿರ್ತಾವೆ ಅವು ಮಾತ್ರ ಪ್ರಗತಿ ಬರುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ನಾವು ಮುಂದಿದ್ದೀವಿ ಮೊನ್ನೆ ಅಮಿತಾಬ್ ಕಾಂತ್ ಅವರು ಬೆಂಗಳೂರಿನಲ್ಲಿ ಟೆಕ್ನಾಲಜಿ ಆದಾಗ ಸಮ್ಮಿಟ್ಟಾದಾಗ ಏನು ಹೇಳಿದ್ದಾರೆ ಗೊತ್ತಾ ಸೆಮಿ ಕಂಡಕ್ಟರ್ ವಲಯದಲ್ಲಿ ಸರ್ ಟ್ರಸ್ಟ್ ಮೀ ಇದು ನಾನ್ ಪೊಲಿಟಿಕಲ್ ಹೇಳ್ತಿರೋದು ಸೆಮಿ ಕಂಡಕ್ಟರ್ ವಲಯದಲ್ಲಿ ಇನ್ನೂ ಏಳು ಎಂಟು ವರ್ಷದಲ್ಲಿ ಕನ್ಸರ್ವೇಟಿವ್ಲಿ ಎಷ್ಟು ಗೊತ್ತಾ ಇಪ್ಪತ್ತು ಲಕ್ಷ ಹೊಸ ಉದ್ಯೋಗ ಸೃಷ್ಟಿಯಾಗುತ್ತೆ ನನಗೆ ಐ ನೀಡ್ ಅನದರ್ ಟೂ ಮಿನಿಟ್ಸ್ ಪ್ಲೀಸ್ ಈ ಇಪ್ಪತ್ತು ಲಕ್ಷ ಹೊಸ ಆ್ಯಂಡ್ ದೀಸ್ ಆರ್ ಕ್ವಾಲಿಟಿ ಇನ್ಫಾರ್ಮೇಷನ್ಸ್ ಇವೆಲ್ಲ ಇದಕ್ಕೇನಾಗುತ್ತೆ ಅಂದರೆ ನಮ್ಮ ಯುವಕರಿಗೆ ವಿ ಹ್ಯಾವ್ ಟು ಇಂಜಿನಿಯರಿಂಗ್ ಇರ್ಬೋದು ಅಥವಾ ಎಮ್ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಯು ಹ್ಯಾವ್ ಟು ರೀ ಓರಿಯೆಂಟ್ ರೀಸ್ಟ್ರಕ್ಚರ್ ರೀಅಲೈನ್ ಮಾಡಿ ಅದನ್ನೇ ಕಾಂಗ್ರೆಸ್ ಇಲ್ಲ ಇಲ್ಲ ಅದಕ್ಕೆ ಇಲ್ಲ ಸರ್ ಐ ನೀಡ್ ಅನದರ್ ಒನ್ ಆ್ಯಂಡ್ ಹಾಫ್ ಮಿನಿಟ್ ಅದಕ್ಕೋಸ್ಕರ ಸರ್ಕಾರ ಈ ಕನೆಕ್ಟೆಡ್ ಅದಕ್ಕೆ ಸಂಬಂಧಪಟ್ಟ ತಂತ್ರಜ್ಞಾನ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಸರ್ ತಂತ್ರಜ್ಞಾನ ಸಂಸ್ಥೆಗಳೊಂದಿಗೆ ಸರ್ಕಾರ ಕೂಡಿ ಇದಕ್ಕೆ ಬೇಕಾಗಿರುವಂತಹ ಸ್ಕಿಲ್ ಸೆಟ್ಸಿಗೆ ಸಂಬಂಧಪಟ್ಟ ಒಂದು ಕರಿಕ್ಯುಲಮ್ ಒಂದು ಪಠ್ಯಕ್ರಮವನ್ನು ಡೆವಲಪ್ ಮಾಡಿದೆ ಇದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮುನ್ನೂರು ಲೀಡಿಂಗ್ ಇಂಜಿನಿಯರಿಂಗ್ ಕಾಲೇಜಸ್ಸು ಮತ್ತು ಉಳಿದ ಕಾಲೇಜುಗಳ ಇದಕ್ಕೆ ಸೆಮಿ ಕಂಡಕ್ಟರ್ ಸ್ಪೆಷಲ್ ಕ್ರೋಸ ಕೋರ್ಸಸ್ ಅಂತ ಆರಂಭ ಆಗಿದೆ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಅಜಿತ್ ಎರಡು ಸಾವಿರ ಇನ್ನು ಮುಂದಿನ ಐದು ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರು ಹೇಗೆ ಶೌಚಾಲಯಕ್ಕೆ ಗ್ಯಾಸ್ ಕನೆಕ್ಷನ್ನಿಗೆ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಹೂಡಿಕೆಗೆ ಆಮೇಲೆ ಮೊಬೈಲ್ ಹ್ಯಾಂಡ್ಸೆಟ್ಸಿಗೆ ಹೇಗೆ ಆದ್ಯತೆ ಕೊಟ್ಟಿದ್ದಾರಲ್ಲ ಅಷ್ಟೇ ಆದ್ಯತೆ ಕೊಡೋದು ಯಾವ್ದು ಗೊತ್ತಾ ಒಂದು ಸೆಮಿ ಕಂಡಕ್ಟರ್ ವಲಯ ಇನ್ನೊಂದು ಫೋಕಸ್ ಆನ್ ಸ್ಕಿಲ್ಲಿಂಗ್ ಅಂಡ್ ಅಪ್ರೆಂಟಿಸ್ಶಿಪ್ ಇದ್ರ ಮೇಲೆ ಮ್ಯಾಸಿವ್ ವೆಯ್ಟೇಜ್ ಕೊಡ್ತಾರೆ ಟ್ರಸ್ಟ್ ಟ್ರಸ್ಟ್ ಮೀ ಇನ್ನು ಐದು ವರ್ಷದಲ್ಲಿ ಇಂಡಿಯಾ ವಿಲ್ ಬಿ ದ ಅಪ್ರೆಂಟಿಸ್ಶಿಪ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಇದೆಲ್ಲವೂ ಆಗುತ್ತೆ ಈ ಐದು ವರ್ಷ ದಿಸ್ ಇಸ್ ಗೋಯಿನ್ ಟು ಬಿ ದ ಫೌಂಡೇಶನಲ್ ಬಜೆಟ್ ಶತವಿಶ್ ಪೊಲಿಟಿಕಲ್ ಪಾರ್ಟಿ ಅಪೋಸಿಷನ್ ಆಗಿ ತ ವಾದಗಳನ್ನು ಏನೇ ಮಾಡಬಹುದು ಬಟ್ ನಿಮ್ಮ ವಾದಗಳಿಗೆ ನಂಬರ್ ಸಬ್ಸ್ಟಾನ್ಷಿಯೇಟ್ ಮಾಡೋದಿಲ್ಲ ಅಂತ ಅನ್ಸುತ್ತೆ ನನಗೆ ಇಲ್ಲ ಸರ್ ಇವಾಗ ಇವ್ರು ಕೊಟ್ಟಿರೋ ನಂಬರ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಏನೂ ತೊಂದರೆಗಳೇ ಇಲ್ಲ ಎಂಪ್ ಎಂಪ್ಲಾಯ್ಮೆಂಟ್ ನಿರುದ್ಯೋಗ ನಿರುದ್ಯೋಗ ಅಂತೂ ಇಲ್ಲವೇ ಇಲ್ಲ ಆನ್ ಗ್ರೌಂಡ್ ರಿಯಾಲಿಟಿ ಏನು ಅಂತ ರಾಜಕೀಯ ಪಕ್ಷಗಳಾಗಿ ವೆನ್ ವಿ ಮೀಟ್ ದ ಪೀಪಲ್ ಆನ್ ಗ್ರೌಂಡ್ ಅವ್ರಿಗೆ ದ ಮೇನ್ ಪ್ರಾಬ್ಲಮ್ ಇಸ್ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ದೆ ಡೋಂಟ್ ಹ್ಯಾವ್ ದ ಸ್ಕಿಲ್ ಸೆಟ್ ಇವಾಗ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಐದು ವರ್ಷದಲ್ಲಿ ಆಗತ್ತೆ ಮತ್ತೊಂದು ಮಾಡ್ತೀವಿ ಮಗದೊಂದು ಅಂತ ಬಟ್ ವಿ ಹ್ಯಾವ್ ದಟ್ ಬೇಸ್ ಸ್ಟ್ರಕ್ಚರ್ ಟು ಕ್ರಿಯೇಟ್ ಆಲ್ ದೀಸ್ ಥಿಂಗ್ಸ್ ಇಸ್ ದ ಕ್ವೆಶನ್ ಇವಾಗ ರಿನ್ಯೂಬಲ್ ಎನರ್ಜಿ ಮತ್ತೆ ಗ್ರೀನ್ ಎನರ್ಜಿಗೆ ಪುಷ್ ಮಾಡ್ತೀವಿ ಅಂತ ಕೂಡ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಬಜೆಟ್ ಅಲ್ಲೋ ಅದು ಬರುತ್ತೆ ಬಟ್ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ದೇರ್ ಸಿಮಿಲರ್ಲಿ ಇನ್ನು ನೀವು ಕೊಡ್ತಾ ಇರೋ ಪ್ರೊಜೆಕ್ಟೆಡ್ ಅಂಕಿಅಂಶಗಳ ಪ್ರಕಾರ ಆನ್ ಗ್ರೌಂಡ್ ರಿಯಾಲಿಟಿ ಅದಕ್ಕೆ ಅಂಕಿಅಂಶ ಮರ್ತು ಬಿಡಿ ನೀವು ನಾನು ನಂಬೋದು ಆರ್ ಬಿ ಐ ಏನ್ ಹೇಳ್ತಾ ಇದೆ ಐ ಎಂ ಎಫ್ ಏನ್ ಹೇಳ್ತಾ ಇದೆ ಬಿಜೆಪಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಏನ್ ಹೇಳ್ತಾ ಇದಾರೆ ಅನ್ನೋದು ಇರ್ರೆಲೆಂಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ಅ ಪ್ರಾಬ್ಲಮ್ ಅಕಾರ್ಡಿಂಗ್ ಟು ದಿ ಸರ್ವೇಸ್ ಅವ್ರು ಹೇಳ್ತಾ ಇರೋದೇನು ನಾನು ಮೊದಲೇ ಹೇಳ್ದೆ ವಾರ್ಷಿಕವಾಗಿ ಎಪ್ಪತ್ತೈದು ಲಕ್ಷ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅದನ್ನ ಮಾಡ್ತಾ ಇದೇವ ಸದ್ಯಕ್ಕೆ ಮಾಡ್ತಾ ಇದೇವ ಅಬ್ಸೊಲ್ಯೂಟ್ಲಿ ನಾಟ್ ಸರ್ ಇಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ತನಕ ಒಂದು ಕೋಟಿ ಅರವತ್ತು ಲಕ್ಷ ಜಾಬ್ಗಳು ಗಳು ಒಂದು ವರ್ಷಕ್ಕೆ ಸೃಷ್ಟಿ ಆಗಿದ್ದಾವೆ ಅಂತ ಅವರು ಒಂದು ವರ್ಷಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ಸಚಿವಾಲಯ ಮಂಡನೆ ಮಾಡಿದೆ ಇಲ್ಲ ಆಮೇಲೆ ಎಲ್ಲ ಬಗ್ಗೆ ಅವರು ಹೇಳಿದ್ರಲ್ಲ ಸರ್ ಫ್ಯಾಕ್ಟ್ ಇಷ್ಟೇ ಇಂಡಿಯಾ ನವೀಕರಿಸಬಹುದಾದ ಇಂಧನದಲ್ಲಿ ಜಗತ್ತಿನಲ್ಲಿ ಈಗ ಐದನೇ ಸ್ಥಾನಕ್ಕೆ ಬಂದಿದೆ ಅದ್ರ ಜೊತೆಗೆ ಶತಪಿಶ್ ಅವರೇ ಮತ್ತೆ ಮತ್ತೆ ಹೇಳ್ತಾ ಇದಾರೆ ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹಾಗೆ ಕೇಂದ್ರ ಸರ್ಕಾರ ಯಾವುದೋ ಒಂದು ಹೊರಗಿನ ಎಂಟಿಟಿ ಅಲ್ಲ ಎಲ್ಲಾ ರಾಜ್ಯಗಳ ಸೇರಿಸ್ಕೊಂಡು ಒಂದು ಕೇಂದ್ರ ಅಂತ ಆಗಿರುತ್ತೆ ಅಲ್ಲಿಗೆ ಉದ್ಯೋಗ ಸೃಷ್ಟಿ ಎಲ್ಲಾ ರಾಜ್ಯಗಳ ಕೊಡುಗೆ ಬಂದಾಗ ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರದ ಉದ್ಯೋಗ ಸೃಷ್ಟಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್